जयति हरिरचिन्त्यः सर्वदेवैकवन्द्यः परमगुरुरभीष्टा वाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिः मानदो नः। जयत्यजोखण्डगुणोरुमण्डल सदोदितो ज्ञानमरीचिमाली स्वभक्तहार्दोच्चतमो निहन्ता व्यासावतारः हरिरात्मभास्करः। जयत्यजो अक्षीणसुखात्मबिम्बः स्वैश्वर्याकान्त प्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः। जयत्य संख्योरुबलाम्बुपूर गुणोच्च रत्नाकर आत्मवैभवः सदा सदात्मज्ञनदीभिराप्यः कृष्णावतारः हरिरेकसागरः। नमस्ते प्राणेश प्रणतैभवा यावनिमगाः नमस्वामि रामप्रियतम हनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वा प्रदिश सुदृशम्नो जय जया। चित्रे पदैश्च गंभीरैः वाक्यैर्मानैरखण्डितैः गुरुभावं व्यञ्जयन्ती भाति श्री जयतीर्थवाक्। मिथ्या सिद्धांत दुर्ध्वांत विद्वंसन विचक्षण जयतीर्थाख्यतरणि भासतामनो हृदंभरे। अर्तिकल्पित कल्पोयं प्रत्यर्ति गजकेसरी व्यासतीर्थ गुरुर्भूयात् अस्मदिष्टार्थ सिद्धये। वृंदारवन मंदारा मकरंद सहोदरी विश्रुता विजयं दद्यात् व्यासतीर्थार्य भारती। मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये। सर्वसर्वं सहेशाना सभासूजितवादिराट् सर्वदा सर्वदो भूयात् रघुनाथ मुनीश्वरः। श्रीमत्कृष्णपदाम्बोजा युगलासक्तमानसान् विद्यापयोनिधिगुरून् वन्देऽहं बुद्धिशुद्धये। ब्रह्मांता गुरवः साक्षात् इष्टं दैवं श्रियपतिः आचार्याः श्रीमदाचार्याः सन्तु मे जन्म जन्मनि। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम श्रीगुरुभ्यो नमः हरिः ओम्। ನಮ್ಮ ನಾಗೂರು ಶ್ರೀನಿವಾಸರಾಯರು ಸಂಸ್ಥಾಪನೆ ಮಾಡಿರುವ ಮುನಿತ್ರಯ ದರ್ಶನ ಎಂಬ ಈ ವಾಹಿನಿ ಸಮಾಜದಲ್ಲಿ ಅನೇಕ ಸತ್ಕಾರ್ಯಗಳನ್ನು ಮಾಡ್ತಾ ಅನೇಕ ಮುಖದಿಂದ ಮಾಧ್ವ ತತ್ವವನ್ನು ಅದು ಪ್ರಸಾರ ಮಾಡ್ತಾ ಇರತಕ್ಕಂಥದ್ದಾಗಿದೆ. ಒಂದು ಮಧ್ವನವಮಿಯ ಸಂದರ್ಭವೇ ಆಗಬಹುದು ಅಥವಾ ವ್ಯಾಸರಾಜರ ಆರಾಧನೆ ಮೊದಲಾದ ಸಂದರ್ಭಗಳೇ ಆಗಬಹುದು ಅಥವಾ ಶ್ರಾವಣ ಮಾಸದ ಕೃಷ್ಣಾಷ್ಟಮಿಯನ್ನು ನಿಮಿತ್ತ ಮಾಡಿಕೊಂಡು ಇಡೀ ಭಾಗವತವನ್ನೇ ಜಗತ್ತಿಗೆ ಪ್ರಸಾರ ಮಾಡತಕ್ಕಂಥ ಕಾರ್ಯವೇ ಆಗಬಹುದು ಅಥವಾ ವಿದ್ಯಾಪಯೋನಿಗಳ ಸಂಸ್ಮರಣೆ ಅಥವಾ ವಿದ್ಯಾವಾಚಸ್ಪತಿ ತೀರ್ಥರ ಸಂಸ್ಮರಣೆ ಅಥವಾ ಮಹನೀಯರು ಯಾರು ಕಾಲಕ್ಕೆ ಪ್ರಸ್ತುತರಾಗಿರ್ತಕ್ಕಂಥವರಾಗುತ್ತಾರೋ ಅಂಥವರ ವಿಶೇಷವಾಗಿರ್ತಕ್ಕಂಥ ಸಂಸ್ಮರಣೆ ಮತ್ತು ಹರಿನಾಮಗಳ ಸಂಕೀರ್ತನೆ ತತ್ವ ವಿಚಾರಗಳು ಮತ್ತು ವ್ಯಾಸತ್ರೇಯಗಳ ಬಗ್ಗೆ ನಾವು ಆಗಾಗ್ಗೆ ಕಾಣಬಲ್ಲ ಹೊಸ ಥರದ ವಿಮರ್ಶೆಗಳು ಇವುಗಳನ್ನು ತರುವುದರಲ್ಲಿ ಯಾವತ್ತೂ ಕೂಡ ನಾಗೂರು ಶ್ರೀನಿವಾಸರಾಯರು ಹಿಂದೆ ಬಿದ್ದವರಲ್ಲ. ನಾವು ವ್ಯಾಸರಾಜ ಸೇವಾ ಸಮಿತಿಯನ್ನು ರಚಿಸಿಕೊಂಡಿದ್ದಾಗ ಆ ಪಂಚಾಂಗವನ್ನೆಲ್ಲ ಹೊರತರಲಿಕ್ಕಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಸಹಾಯವನ್ನು ಕೂಡ ನಿರ್ವ್ಯಾಜವಾಗಿ ಮಾಡಿದವರಂದರೆ ನಮ್ಮ ನಾಗೂರು ಶ್ರೀನಿವಾಸರಾಯರು ಅಂತ ಹೇಳ್ಬೋದು. ಆ ಬೆಳೆದು ಬಂದ ಪಂಚಾಂಗದ ಪರಿಗಳೇ ಮುಂದೆ ವ್ಯಾಸರಾಜ ಮಠದ ವಿಸ್ತೃತವಾದ ಪಂಚಾಂಗಕ್ಕೆ ಬೇಕಾದ ಅನೇಕ ಮೌಲ್ಯಯುತವಾದ ಮಾಹಿತಿಗಳನ್ನು ಒದಗಿಸಿದೆ ಎಂದರೆ ಅದರಲ್ಲಿ ಯಾವುದೇ ವಿಧವಾಗಿರತಕ್ಕಂಥ ಅತಿಶಯೋಕ್ತಿಯೂ ಕೂಡ ಇಲ್ಲ. ಒಟ್ಟಿನಲ್ಲಿ ಸತ್ಕಾರ್ಯಗಳನ್ನು ಸತತ ಮಾಡು, ಹರಿಯ ಸ್ಮರಿಸುತ್ತಿರು ಎಂಬ ಧ್ಯೇಯ ವಾಕ್ಯವನ್ನು ನಮ್ಮ ನಾಗೂರು ಶ್ರೀನಿವಾಸರಾಯರು
ಅನೇಕ ವರ್ಷಗಳಿಂದ ಮಾಡಿಕೊಂಡು ಬಂದು ಅದನ್ನು ಜಗತ್ತಿಗೆ ತೋರಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಅವರ ಮುನಿತ್ರಿಯ ದರ್ಶನ ಮೊದಲಾದ ವಾಹಿನಿಯನ್ನು ನೋಡಿದಾಗ ಎಷ್ಟು ಜನ ಮಹನೀಯರು ಎಷ್ಟು ರೀತಿಯಲ್ಲಿ ಅದನ್ನು ಪ್ರಸಾರ ಪಡಿಸಿದ್ದಾರೆ ಅಂತ ತಿಳಿದುಕೊಂಡಾಗ ವಿದೇಶದಲ್ಲಿದ್ದವರು ಕೂಡ ಮಧ್ವಮತವನ್ನು ಯಾವ ರೀತಿಯಾಗಿ ಅವರು ಪ್ರಸಾರ ಮಾಡಬಹುದು ಮತ್ತು ವ್ಯಾಸರಾಜರಲ್ಲಿ ಯಾವ ನಿಷ್ಠೆಯನ್ನು ಅವರು ರೂಢಿಸಿಕೊಳ್ಳಬಹುದು ಅನ್ನೋದನ್ನು ಕಂಡಾಗ ಭಾರತದಲ್ಲಿರ್ತಕ್ಕಂಥ ನಮಗೂ ಕೂಡ ಒಮ್ಮೆ ಮೈ ಜುಮ್ಮೆನಿಸುತ್ತದೆ. ಇಂತಹ ಮುನಿತ್ರೆಯ ದರ್ಶನದ ಮೂಲಕ ಏನು ವಿಶೇಷವಾದ ಪ್ರಸಾರವನ್ನು ಹಮ್ಮಿಕೊಂಡಿರತಕ್ಕಂಥವರಾಗಿದ್ದಾರೆ ಅಂತಹ ನಾಗೂರು ಶ್ರೀನಿವಾಸರಾಯರಿಗೆ, ಮುನಿತ್ರೆಯ ದರ್ಶನದ ಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡುವ ಮಹಾನುಭಾವರಿಗೆ, ಹಾಗೂ ಇಂಥ ಪ್ರವಚನಗಳನ್ನು ಯಾವತ್ತೂ ಕೂಡ ಶ್ರದ್ಧೆಯಿಂದ ಕೇಳುತ್ತಾ ತಮ್ಮ ಸಮಯವನ್ನು ಸಾರ್ಥಕ ಮಾಡಿಕೊಳ್ತಕ್ಕಂಥ ನಮ್ಮ ವೈಷ್ಣವ ಬಂಧುಗಳಿಗೆ, ವ್ಯಾಸರಾಜರ ಭಕ್ತರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಅವರ ನಿರ್ದೇಶನದಂತೆ ಮುನಿತ್ರೆಯರ ಬಗ್ಗೆ ನಾನು ಎರಡು ಮಾತುಗಳನ್ನು ಆಡಲಿಕ್ಕಾಗಿ ಇಲ್ಲಿ ಬಂದು ನಿಂತಿರ್ತಕ್ಕಂಥವನಾಗಿದ್ದೇನೆ. ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದಾಗಿದೆ ಮಧ್ವಮತ. ಈ ಮಧ್ವಮತದ ಮುನಿತ್ರೆಯರು ಅವರುಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನಾವು ನೋಡ್ತಾ ಇರತಕ್ಕಂಥವರಾಗ್ತೇವೆ. ಮಧ್ವಮತದ ಮುನಿತ್ರೆಯರು ಅಂದರೆ ಯಾರು? ಆನಂದ ತೀರ್ಥ ಭಗವತ್ಪಾದರು, ಮೂಲ ಗ್ರಂಥಗಳನ್ನು ನೀಡಿ ಜಗತ್ತಿಗೆ ಮಂಗಳವನ್ನು ಮಾಡಿರತಕ್ಕಂಥ ಮಹಾನುಭಾವರು, ಮತ್ತು ಟೀಕಾಚಾರ್ಯರಂತೂ ಟೀಕೆ ಮೊದಲಾದವುಗಳನ್ನು ಬರೆದಿರತಕ್ಕಂಥವರಾಗಿ ಅದರ ಬಗ್ಗೆ ವಿಸ್ತಾರವಾಗಿರ್ತಕ್ಕಂಥ ದೃಷ್ಟಿಯನ್ನು ಕೊಟ್ಟು ಸರ್ವ ಮೂಲಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಬೇಕಾದ ಹಿನ್ನೆಲೆಯನ್ನು ನೀಡಿ ನಮಗೆ ಅನುಗ್ರಹ ಮಾಡಿರತಕ್ಕಂಥವರು, ಮತ್ತು ಕಾಲಕಾಲಕ್ಕೆ ತತ್ವಪ್ರಕಾಶಿಕ ಮೊದಲಾಗಿರ್ತಕ್ಕಂಥ ಗ್ರಂಥಗಳ ಮೇಲೂ ಕೂಡ ಹೊಸ ಹೊಸದಾದ ಆಕ್ಷೇಪಗಳು ವಿಮತಿಯರಿಂದ ಬಂದಾಗ ಅಂತಹ ಒಂದು ಆಕ್ಷೇಪಗಳನ್ನು ಪರಿಹಾರ ಮಾಡಬೇಕಾದರೆ ಆ ಕಾಲಕ್ಕೆ ಅನುಗುಣವಾಗಿ ವಿಶೇಷವಾದ ಷಡ್ದರ್ಶನಗಳನ್ನು ಮೈಗೂಡಿಸಿಕೊಂಡು ಅದಕ್ಕೆ ಬೇಕಾಗಿರುವ ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ, ವ್ಯಾಕರಣ, ತರ್ಕ, ಬ್ರಹ್ಮತರ್ಕ ಮೊದಲಾದವುಗಳನ್ನೆಲ್ಲ ಮೈಗೂಡಿಸಿಕೊಂಡು ಆ ಭಾಷ್ಯದ ಪ್ರಸ್ತುತತೆಯನ್ನು ಮತ್ತು ಅದರಲ್ಲಿರುವ ಉತ್ತರದಾಯಿತ್ವವನ್ನು ಜಗತ್ತಿಗೆ ಪ್ರಕಟಪಡಿಸಲಿಕ್ಕೆ ಬಂದ ಮಹಾನುಭಾವರು ಅಂದರೆ ಪ್ರಹ್ಲಾದರಾಜರ ಅವತಾರರಾಗಿರ್ತಕ್ಕಂಥ ಶ್ರೀ ಪರಮ ಪೂಜ್ಯರಾದ ವ್ಯಾಸರಾಜ ಶ್ರೀಮಚ್ಚರಣರು. ಇವು ಮೂರರನ್ನು ನಾವು ಮುನಿತ್ರಯರು ಅಂತ ಕರೀತಾ ಇರ್ತಕ್ಕಂಥವರಾಗ್ತೇವೆ. ಇದರ ಬಗ್ಗೆ ವಿಶೇಷವಾಗಿ ಪುರಾಣಗಳಲ್ಲೂ ನಾವು ಉಲ್ಲೇಖವನ್ನು ಕಾಣ್ತಾ ಇರತಕ್ಕಂಥವರಾಗ್ತೇವೆ. ಅಷ್ಟೇ ಅಲ್ಲದೇ ಆ ಕೂರ್ಮ ಶಾಸನದಲ್ಲೂ ಕೂಡ ಇದರ ಬಗ್ಗೆ ಇಂಥ ಒಂದು ಉಲ್ಲೇಖವನ್ನು ನಾವು ತಿಳಿಯುತ್ತಾ ಇರತಕ್ಕಂಥವರಾಗ್ತೇವೆ. ಆ ಕೂರ್ಮ ಶಾಸನವೇ ಹೇಳುತ್ತೆ, ಶ್ರೀಮಧ್ವಃ ಕಲ್ಪವೃಕ್ಷಶ್ಚ ಜಯಾರ್ಯ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯಂ ಉದಾಹೃತಂ ಅಂತ ಹೇಳಿ ಶ್ರೀಮಧ್ವಾಚಾರ್ಯರು ಕಲ್ಪವೃಕ್ಷ ಅದರ ಬಳಿಯಲ್ಲಿ ಬಂದು ಕುಳಿತವರಿಗೆ ಎಲ್ಲ ಬೇಡಿದ ಅಭೀಷ್ಟಗಳನ್ನು ನೀಡತಕ್ಕಂಥವರಾಗಿದ್ದಾರೆ. ಯಾರು ಸರ್ವಮೂಲವನ್ನು ಪಾರಾಯಣ ಮಾಡ್ತಾರೋ, ಯಾರು ಸರ್ವಮೂಲವನ್ನು ಶ್ರೇಷ್ಠ ಎಂದು ಭಾವಿಸಿಕೊಂಡು ಅದರ ಚಿಂತನೆಗಳನ್ನು ಮೈಗೂಡಿಸಿಕೊಳ್ತಾ ಇರತಕ್ಕಂಥವರಾಗ್ತಾರೋ ಅವರಿಗೆ ಎಲ್ಲ ಅಭೀಷ್ಟಗಳು ಈಡೇರುತ್ತದೆ ಅಂತ ಹೇಳ್ತಾ ಶ್ರೀಮಧ್ವ ಕಲ್ಪವೃಕ್ಷಶ್ಚ ಜಯಾರ್ಯ ಕಾಮಧುಕ್ ಸ್ಮೃತಃ. ಕಲ್ಪವೃಕ್ಷ ಸ್ವರ್ಗಲೋಕದಲ್ಲಿ ಮಾತ್ರ ಇರತಕ್ಕಂಥದ್ದಾಗುತ್ತದೆ, ನಮ್ಮ ಮನೆಗೆ ಅದು ಬರಲಿ, ಭೂಮಿಗೆ ಬಂದು ನಾವು ಅಭಿಲಾಷೆಗಳನ್ನು ಈಡೇರಿಸಲಿ ಅಂದರೆ ಸಾಧ್ಯ ಇಲ್ಲ. ಆದರೆ ಕಾಮಧೇನು ಅದು ಸ್ವರ್ಗದಲ್ಲಿರುವುದಾದರೂ ಕೂಡ ಸಂಚಾರ ಮಾಡುವ ಸ್ವಭಾವವುಳ್ಳದ್ದಾಗಿದೆ, ಆದ್ದರಿಂದ ತಪಶಕ್ತಿಯಿಂದ ಅದನುಗ್ರಹ ಮಾಡಬೇಕು ಎಂದು ಬಯಸಿದರೆ ಭೂಮಿಗೂ ಕೂಡ ಬರಲಿಕ್ಕೆ ಅದು ಸಿದ್ಧವಾಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ನಾವು ಜಮದಗ್ನಿ ಋಷಿಗಳ ಚರಿತ್ರೆಯೇ ಆಗಲಿ, ವಸಿಷ್ಠ ಋಷಿಗಳ ಚರಿತ್ರೆಯೇ ಆಗಲಿ, ಮೊದಲಾದವನ್ನೆಲ್ಲ ಗಮನಿಸುವಾಗ ಅವರು ಅದನ್ನು ಇಟ್ಟುಕೊಂಡು ಅನ್ನದಾನ ಮೊದಲಾದವನ್ನು ಮಾಡ್ತಾ ಗುರುಕುಲವನ್ನು ನಡೆಸ್ತಾ ಸಮಾಜಕ್ಕೆ ಮಂಗಳವಂತು ಮಾಡಿ ವೈದಿಕ ಪದ್ಧತಿಯನ್ನು ಕಾಪಾಡಿದ ಒಂದು ದೊಡ್ಡ ಕೀರ್ತಿ ಆ ವಸಿಷ್ಠ ಜಮದಗ್ನಿ ಮೊದಲಾದ ಋಷಿಮುನಿಗಳಿಗೆ ಇರತಕ್ಕಂಥದ್ದಾಗಿದೆ. ಅದಕ್ಕೆಲ್ಲ ಸಹಕಾರಿಯಾಗಿ ನಿಂತದ್ದು ಕಾಮಧೇನು, ಅದರ ಸಂತಾನ ಎಂದು ನಾವು ಭಾವಿಸಬಹುದು. ಹೀಗೆ ಸ್ವರ್ಗಲೋಕದಲ್ಲಿ ಕಲ್ಪವೃಕ್ಷ ಸಿಕ್ಕಿ ಸ್ವರ್ಗದಲ್ಲಿ ಎಲ್ಲ ಅಭಿಲಾಷೆಗಳನ್ನು ಈಡೇರಿಸುತ್ತದೆ ಅಂದರೆ ಅದು ಸತ್ತ ಮೇಲೆ ಆಗತಕ್ಕಂಥ ಸಂಗತಿ ಎಂದೇ ನಾವು ಭಾವಿಸಬಹುದು. ಅಂದರೆ ಪರಲೋಕದಲ್ಲಿ ಒಳ್ಳೆ ಶಾಶ್ವತವಾದ ಫಲವನ್ನು ಕೊಡುತ್ತದೆ ಎಂದು ಅಭಿಪ್ರಾಯ. ಆದರೆ
ಕಾಮಧೇನು ಆ ಭೂಮಿಗೆ ಬಂದು ಎಲ್ಲ ಬಯಸಿದ ಫಲಗಳನ್ನೆಲ್ಲ ಕೊಡ್ತಾ ಇದ್ದು ಏನೆಂದರೆ ನಮ್ಮ ಜೀವನದಲ್ಲಿ ಮಂಗಳವನ್ನು ಉಂಟು ಮಾಡುತ್ತದೆ. ಕಾಮ ಬಯಸಿದ್ದನ್ನೆಲ್ಲ ಧೇನು ಕರೆದು ನೀಡುವುದಾದ್ದರಿಂದ ಅದನ್ನು ಕಾಮಧೇನು ಎಂದು ಕರೆಯುತ್ತಾರೆ. ಆದರೆ ಸ್ವಾರಸ್ಯ ಅಂದರೆ ಕಾಮಧೇನು ಭೂಮಿಗೆ ಬರುತ್ತೆ, ಅದರ ಹತ್ರೋಗಿ ನಾವು ಸೇವೆ ಮಾಡಿ ಕೇಳಿದಾಗ ತಪಶಕ್ತಿಯಿಂದ ಒಲಿಸಿಕೊಂಡಾಗ ನಮ್ಮ ಫಲಗಳನ್ನೆಲ್ಲ ಈಡೇರಿಸುತ್ತದೆ. ಆದರೆ ಕಾಮಧೇನುವನ್ನು ನಾವೆಲ್ಲ ಕಡೆಯೂ ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ಬರೋದಿಲ್ಲ. ಯಾವುದೋ ಒಂದು ಟಿ ವಿ ಇದೆ ಅಂದರೆ ಆ ಟಿ ವಿಯನ್ನು ಎಲ್ಲ ಕಡೆಗೂ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಆ ಟಿ ವಿ ಹತ್ತಿರ ಇದ್ದು ಬೇಕಾದ ಎಲ್ಲ ಸಂಗತಿಗಳನ್ನು ನೋಡ್ತಾ ನಾವು ಆನಂದವನ್ನು ಅನುಭವಿಸಬಹುದು. ಆದರೆ ಆ ಟಿ ವಿನ ಎಲ್ಲ ಕಡೆ ತೊಗೊಂಡು ಹೋಗ್ಲಿಕ್ಕಾಗಲ್ಲ ನಿಜ. ಆದರೆ ಯಾವುದೋ ಒಂದು ಆಂಡ್ರಾಯ್ಡ್ ಫೋನ್, ಮೊಬೈಲ್ ಫೋನ್ ಆದರೆ ಎಲ್ಲ ಕಡೆಯೂ ತೆಗೆದುಕೊಂಡು ಹೋಗ್ಬಿಟ್ಟು ಆ ಟಿ ವಿಲಿ ಬರ್ತಾ ಇರುವ ಎಲ್ಲ ಸಂಗತಿಗಳನ್ನು ಕೂಡ ನಾವು ಹೋದ ಕಡೆಯೇ ತಿರುಗ್ತಾ ನಡೆದಾಡ್ತಾ ನಗೆದಾಡ್ತಾ ಮಲಕ್ಕೊಳ್ತಾ ಹಾಡು ಹಾಡ್ತಾ ಇನ್ನೊಬ್ಬರ ಜೊತೆ ಮಾತಾಡ್ತಾ ಎಲ್ಲವನ್ನೂ ನೋಡಬಹುದು. ಹಾಗೆ ಕಾಮಧೇನು ಭೂಮಿಯಲ್ಲಿ ಸಿಗುತ್ತದೆ, ಅದರ ಬಳಿಯಲ್ಲಿ ನಾವು ಹೋಗಬೇಕು ಅಥವಾ ಅದರ ದಾಟಿಯಂತೆ ನಾವು ಹೋಗಬೇಕು ಅನ್ನುವುದಾದರೆ ಚಿಂತಾಮಣಿ ಎಂಬ ಏನು ಆ ಶಿಲೆ ಇರತಕ್ಕಂಥದ್ದಾಗಿದೆ ಅದು ನಾವು ಜೊತೆ ಜೊತೆಯಲ್ಲೇ ನಾವು ಹೋಗುತ್ತಾ ಎಲ್ಲೆಡೆ ಎಂದರೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೋದು. ಅಷ್ಟೇ ಅಲ್ಲದೆ ಅದು ಭಾರ ಎಂದೂ ಕೂಡ ಅನ್ನಿಸುವುದಿಲ್ಲ. ವ್ಯಾಸರಾಜರು ನ ಚಿಂತಾಮಣಿಗೆ ಹೋಲಿಸ್ತಾ ಇರತಕ್ಕಂಥ ಈ ಶ್ಲೋಕ ವ್ಯಾಸರಾಜರ ನ್ಯಾಯಾಮೃತವಾಗಲಿ ತರ್ಕತಾಂಡವವಾಗತಕ್ಕಂಥದ್ದಾಗಲಿ ಅಥವಾ ತಾತ್ಪರ್ಯ ಚಂದ್ರಿಕಾ ಗ್ರಂಥವೇ ಆಗಲಿ ಅದು ಏನೆಂದರೆ ನಮ್ಮ ಜೊತೆಗೇ ಬರುವ ತೆಗೆದುಕೊಂಡು ಹೋಗಲು ಭಾರ ಎನಿಸದಿರುವ ಆದರೂ ಪ್ರತಿವಾದಿಗಳನ್ನು ಬಗ್ಗುಬಡಿಯುವ ಸುಲಭವಾಗಿರ್ತಕ್ಕಂಥ ಸಾಧನ, ಒಂದರ್ಥದಲ್ಲಿ ಟ್ರಬಲ್ ಶೂಟರ್ ಅಂತ ಹೇಳ್ಬೋದು ಆಗಿರ್ತಕ್ಕಂತಹ ಮತ್ತು ಎಲ್ಲವನ್ನೂ ಕೊಡುವ ತಾತ್ಪರ್ಯ ಚಂದ್ರಿಕಾ ಅನ್ನುವುದು ಚಿಂತಾಮಣಿಯ ಎಂಬ ಶಿಲೆಯಂತೆ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಮುನಿತ್ರಯಂ ಉದಾಹೃತಂ, ಹೀಗೆ ಆನಂದ ತೀರ್ಥ ಭಗವತ್ಪಾದರು, ಜಯತೀರ್ಥರು ಹಾಗೂ ವ್ಯಾಸರಾಜರು ಇವರು ಮುನಿತ್ರಯರು ಎಂದು ಹೇಳಲ್ಪಟ್ಟಿದ್ದಾರೆ ಅಂತ ಕೂರ್ಮ ಶಾಸನದಲ್ಲಿ ಇರತಕ್ಕಂಥದ್ದಾಗಿದೆ. ಹೀಗೆ ಪ್ರಾಚೀನವಾದ ಗ್ರಂಥಗಳಲ್ಲಿ ಇಂಥ ಮಹಿಮೆಗಳನ್ನು ನಾವು ಕಾಣ್ತಾ ಇರತಕ್ಕಂಥವರಾಗ್ತೇವೆ. ಪ್ರಾಯಶಃ ಯಾರೋ ಮಾಧ್ವರು ಹೀಗೆ ಮುನಿತ್ರೇಯರನ್ನು ಹೊಗಳಕ್ಕೆ ಏನೋ ಒಂದು ಶ್ಲೋಕ ಮಾಡಿಕೊಂಡು ಒಬ್ಬರನ್ನ ಕಾಮಧೇನು ಅಂತಾರೆ, ಒಬ್ಬರನ್ನ ಕಲ್ಪವೃಕ್ಷ ಅಂತಾರೆ, ಇನ್ನೊಂದು ಚಿಂತಾಮಣಿ ಅಂತಾರೆ. ಇದೆಲ್ಲವೂ ಕೂಡ ಸ್ವಗೋಷ್ಠಿ ಪ್ರಲಾಪ ಅಂದರೆ ನಾಲ್ಕು ಗೋಡೆಗಳ ನಡುವೆ ನಮ್ಮ ಜನರನ್ನು ನಾವೇ ಹೊಗಳಿಕೊಳ್ಳುವುದು ಅಂತಾನೇ ಕೆಲವರು ಭಾವಿಸ್ತಾ ಇರತಕ್ಕಂಥವರಾಗಿದ್ದರು. ಇದರ ಬಗ್ಗೆ ಒಂದು ಉಲ್ಲೇಖ, ಸುಂದರವಾದ ಉಲ್ಲೇಖ ನಾನು ಯಾವುದೋ ಒಂದು ಪುಸ್ತಕವನ್ನು ಓದ್ತಾ ಇರುವಾಗ ಗಮನಕ್ಕೆ ಬಂತು. ಅದನ್ನು ವ್ಯಾಸರಾಜರ ಶಿಷ್ಯರಲ್ಲಿ ಆನಂದ ತೀರ್ಥ ಭಗವತ್ಪಾದರ ಜಿಜ್ಞಾಸುಗಳಲ್ಲಿ ಹಂಚಿಕೊಳ್ಳಬೇಕು ಎನ್ನುವ ತವಕ ನನ್ನ ಮನಸ್ಸಿನಲ್ಲಿ ಮೂಡಿರತಕ್ಕಂಥದ್ದಾಗಿದೆ. ಅದೇನೆಂದರೆ ಪರಮ ಪೂಜ್ಯರಾದ ಎಲ್ಲ ಯತಿಗಳಿಗೂ ಕೂಡ ಅತ್ಯುತ್ತಮ ಮಾರ್ಗದರ್ಶಕವಾಗಿ ಧರ್ಮಮಯವಾಗಿ ನಾವು ಬದುಕಬಹುದು, ವ್ಯವಹಾರಕ್ಕಿಳಿಯದೆ ಧರ್ಮ ಮಾರ್ಗವಾಗಿ ನಾವು ಬದುಕಿ ಧರ್ಮ ಜಾಗೃತಿಯನ್ನು ಮೂಡಿಸಬಹುದು, ತತ್ವಜ್ಞಾನದ ಪತಾಕೆಯನ್ನು ಎಲ್ಲೆಡೆಯಲ್ಲೂ ಹಾರಿಸಬಹುದು ಎಂದು ನಾವು ಬದುಕಿದ ಶತಮಾನದಲ್ಲಿ ಬದುಕಿ ಅದನ್ನು ಜಗತ್ತಿಗೆ ತೋರಿಸಿರತಕ್ಕಂತಹ ಪರಮ ಪೂಜ್ಯರಾದ ಗುರುಗಳ ಸ್ಥಾನದಲ್ಲಿ ನಿಂತವರು ಅಂದರೆ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು. ಅಂದರೆ ಲೌಕಿಕ ವ್ಯವಹಾರವನ್ನು ಬಿಟ್ಟೂ ಸಹ ಲೋಕದಲ್ಲಿ ತತ್ವಜ್ಞಾನ ಪ್ರಚಾರವನ್ನು ಮಾಡಬಹುದು, ತಪಸ್ಸಿದ್ಧಿಯನ್ನು ಮೈಗೂಡಿಸಿಕೊಂಡು ನಾವು ಶಿಷ್ಯರಲ್ಲಿ ಪ್ರಭಾವವನ್ನು ಬೀರುತ್ತಾ ಮಧ್ಯಮತದ ಪ್ರಸಾರ ಸಾಧ್ಯ ಎಂದು ತಿಳಿಸಿ ಹತ್ತಾರು ಜನ ಯತಿಗಳಿಗೆ ಪಾಠವನ್ನು ಹೇಳಿ ಮಾಧ್ವ ಸಿದ್ಧಾಂತ ಇಂದು ಯಾವುದಾದ್ರೂ ಮೂಲೆಯಲ್ಲಿ ಮೊಳಗುತ್ತಾ ಇದ್ದರೆ ಅದಕ್ಕೆ ಕಾರಣ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ಎನ್ನುವುದನ್ನು ನಾವು ನಿಸ್ಸಂಕೋಚವಾಗಿ ಹೇಳಬಹುದು. ಅವರು ಒಮ್ಮೆ ಶ್ರೀಮುಷ್ಣ ಕ್ಷೇತ್ರಕ್ಕೆ ಹೋಗಿದ್ದಾಗ ಕುರ್ಮ ಶಾಸನದಲ್ಲಿ ಇದು ಕಾಣ್ತಾ ಇದೆ, ಶ್ರೀಮುಷ್ಣ ಮಹಾತ್ಮೆಯಲ್ಲಿ ಕಾಣ್ತಾ ಇದೆ ಅಂತ ಪಾರಂಪರಿಕವಾಗಿ ನಾವು ಹೇಳ್ಕೊಂಡು ಬಂದಿದ್ದೇವೆ. ಆದರೆ ಅವರು ಒಮ್ಮೆ ಶ್ರೀಮುಷ್ಣ ಕ್ಷೇತ್ರಕ್ಕೆ ಹೋಗಿದ್ದಾಗ ಅಲ್ಲಿ ಸಕಲ ಗೌರವಗಳಿಂದಲೂ ಕೂಡ ಇವರನ್ನು ಕರೆದುಕೊಂಡು ಹೋಗಿ ಅಲ್ಲಿ ವರಾಹರೂಪಿ ಭಗವಂತನ ದರ್ಶನವನ್ನು ಮಾಡಿಸಲಾಯಿತು. ಹೀಗೆ ಆ ಕ್ಷೇತ್ರದ ಸಕಲ ಗೌರವಗಳೊಂದಿಗೆ ಆ ಆರಾಧ್ಯನಾದ ಭಗವಂತನ ಮೂರ್ತಿಯನ್ನು ನೋಡ್ತಾ ಇರುವಾಗ ಪಕ್ಕದವರು ಪಿಸು ಮಾತಾಡ್ತಾ ಇದ್ದರೆ ಸ್ವಾಮಿಗಳವರು ಎಲ್ಲರೂ ಕೂಡ ಶಾಂತ ಚಿತ್ತದಿಂದ ಇದ್ದು ಗರ್ಭಗೃಹದಲ್ಲಿರುವ ವರಾಹದೇವರನ್ನು ನೋಡಬೇಕು ಅಂತ ಕೇವಲ ತಮ್ಮ ಕಣ್ಣಿನ ನೋಟದಿಂದಲೇ ಉಳಿದವರನ್ನು ಗದರಿಸಿದ ಹಾಗೆ ಮಾಡಿದರು. ಉಳಿದವರೆಲ್ಲರೂ ಹಾಗೆ ಇದು ಮಾಡ್ತಾ ಇದ್ದರು. ಅರ್ಚಕರು ಮಂಗಳಾರತಿಯನ್ನು ತೆಗೆದುಕೊಂಡು ವರಾಹರೂಪಿ ಭಗವಂತನಿಗೆ ಮಾಡಿ ನಾವು ಇಂಥ
ಭಗವಂತನ ಸನ್ನಿಧಾನದಲ್ಲಿ ಬಂದಿರುವ ಬ್ರಹ್ಮಜ್ಞಾನಿಗಳಿಗೆ ನೀಡೋಣ ಅಂತ ಮಂಗಳಾರತಿಯನ್ನು ಮಾಡ್ತಾ ಸ್ತೋತ್ರಗಳನ್ನು ಹೇಳ್ತಾ ಇದ್ರು. ಆ ಸ್ತೋತ್ರ ಪರಂಪರೆಯಲ್ಲಿ ಬಂದಿರುವ ಶ್ಲೋಕ ಅಂದರೆ ಶ್ರೀಮದ್ವ ಕಲ್ಪವೃಕ್ಷಶ್ಚ ಜಯಾರ್ಯ ಕಮದುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಹ ಮುನಿತ್ರೇ ಮುದಾಹೃತಂ ಅನ್ನೋ ಶ್ಲೋಕವನ್ನು ಕೂಡ ಅವರು ಹೇಳ್ತಾ ಇದ್ರು. ಅದನ್ನು ಕೇಳಿ ವಿದ್ಯಾಮಾನ ತೀರ್ಥರ ಮೈ ಜುಮ್ ಎಂದಿತು. ಯಾಕಂದರೆ ಪ್ರಾಯಶಃ ಪರಂಪರೆಯಿಂದ ಬಂದು ಅರ್ಚಕರು ಆ ಶ್ಲೋಕವನ್ನು ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ. ಆ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಭಗವಂತನಿಗೆ ಪೂಜೆ ಮಾಡ್ತಕ್ಕಂಥವರು ಮಾಧ್ವರಲ್ಲ, ಶ್ರೀ ವೈಷ್ಣವರು. ಆದರೂ ಪರಂಪರೆಯಿಂದ ಆ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಬಹುಶಃ ಅದರ ಅರ್ಥ ಗೊತ್ತಿದ್ದರೆ ಅವ್ರು ಹೇಳ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಅಂದರೆ ಆನಂದತೀರ್ಥ ಭಗವತ್ಪಾದರು, ಜಯತೀರ್ಥರು ಹಾಗೂ ವ್ಯಾಸರಾಯರು ಇವರೇ ಶ್ರೇಷ್ಠವಾದ ಮುನಿತ್ರಯಗಳು, ತತ್ವಜ್ಞಾನ ಪ್ರಸಾರದಲ್ಲಿ ಇರುವವರು ಅಂತ ಏನಿದೆ ಆ ಶ್ಲೋಕದ ಅರ್ಥ ಗೊತ್ತಿದ್ದರೆ ಅವ್ರು ಹೇಳ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಅರ್ಚಕರ ತಾತ ಮುತ್ತಾತ ಅವರುಗಳೆಲ್ಲ ಪರಂಪರೆಯಿಂದ ಈ ಶ್ಲೋಕವನ್ನು ಹೇಳ್ಕೊಂಡು ಬಂದು ಪರಂಪರೆಯನ್ನು ಉಳಿಸಿದ್ದರಿಂದ ಅದರಲ್ಲಿ ಈ ಶ್ಲೋಕವೂ ಕೂಡ ಬರುತ್ತಾ ಇರುವುದರಿಂದ ಅದನ್ನು ಕೇಳಿ ವಿದ್ಯಾಮಾನ ತೀರ್ಥ ಶ್ರೀಪಾದರು ಇನ್ನೊಮ್ಮೆ ಆ ಶ್ಲೋಕವನ್ನು ಹೇಳಿ ಅಂದಿರಂತೆ. ಮತ್ತವರು ಆ ಶ್ಲೋಕವನ್ನು ಮತ್ತೊಮ್ಮೆ ಹೇಳ್ತಾ ಇರ್ತಕ್ಕಂಥವರಾದರು. ಆಗ ವರಾಹರೂಪಿ ಭಗವಂತನನ್ನು ಕಂಡದ್ದಕ್ಕಿಂತ ಅಧಿಕವಾಗಿರ್ತಕ್ಕಂಥ ಸಂತೋಷ ವಿದ್ಯಾಮಾನ ತೀರ್ಥರ ಮನಸ್ಸಿನಲ್ಲಿ ಅದು ಚಿಮ್ಮಿದಂತಾಯಿತು. ಅವರು ಹೇಳ್ತಾ ಇದ್ದಾರೆ, ನೋಡಿ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲೂ ಕೂಡ ಏನಂದರೆ ಆನಂದ ತೀರ್ಥರ ಮಹಿಮೆ, ಜಯತೀರ್ಥರ ಮಹಿಮೆ, ವ್ಯಾಸರಾಜರ ಮಹಿಮೆ ಎಷ್ಟು ಕಡೆ ಇರ್ತಕ್ಕಂಥದ್ದಾಗಿದೆ. ಇದು ಮಾಧ್ವ ಕಪೋಲ ಕಲ್ಪಿತವಾದದ್ದಲ್ಲ, ಇದು ಭಗವಂತನ ನಂಬಿ ಬದುಕುವ ಎಲ್ಲ ಭಕ್ತರ ಧ್ವನಿ. ಇನ್ನೂ ಹೇಳಬೇಕೆಂದರೆ ವೇದವ್ಯಾಸರು ಹೊರಹೊಮ್ಮಿಸಿರ್ತಕ್ಕಂಥ ಪುರಾಣ ಪ್ರಪಂಚ ಏನಿದೆ ಆ ಪುರಾಣ ಪ್ರಪಂಚದ ಮಹಿಮೆ ವಿಸ್ತೃತವಾಗಿರ್ತಕ್ಕಂಥ ರೂಪದಲ್ಲಿ ಆ ಸಂಪ್ರದಾಯ ಬದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದಾಗಿದೆ. ಈಗ ನಡೆದ ಶ್ರೀಮುಷ್ಣ ಕ್ಷೇತ್ರದ ಯಾತ್ರೆ ಏನಿದೆ ಇದು ಶ್ರೀ ಅಂದರೆ ಶ್ರೇಷ್ಠವಾದ ನನ್ನ ಮನಸ್ಸನ್ನೇ, ಮುಷ್ಣ ಅಂದರೆ ಅಪರಿಸಿದಂತಾಗಿದೆ, ಇದು ನನ್ನ ಜೀವನದಲ್ಲಿ ಮರೆಯಲಾರದ ಗಳಿಗೆ ಅಂತ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ಹೇಳ್ತಕ್ಕಂಥವರಾಗಿದ್ದಾರೆ. ಪ್ರಾಯಶಃ ಈ ಘಟನೆಯನ್ನು ಕೇಳಿದ ಶ್ರೋತೃಗಳ ಮನಸ್ಸಿನಲ್ಲಿ ಮಧ್ವಾಚಾರ್ಯರಿಗೆ, ಜಯತೀರ್ಥರಿಗೆ ಮತ್ತು ವ್ಯಾಸರಾಜರಿಗೆ ಇಡೀ ಮಧ್ವ ಸಿದ್ಧಾಂತದ ಸಾಮ್ರಾಜ್ಯದಲ್ಲಿ ಅಪೂರ್ವವಾದ ಸ್ಥಾನ ಇದೆ ಎಂಬುದು ಅವರ ಮನಸ್ಸಿಗೆ ನಿಶ್ಚಯವಾಗಿ ತೋರುತ್ತದೆ ಎಂಬಲ್ಲಿ ಸಂದೇಹವಿಲ್ಲ. ಅಂತಹ ಮುನಿತ್ರಯರಲ್ಲಿ ಮೊದಲಾಗಿರ್ತಕ್ಕಂಥ ಆನಂದ ತೀರ್ಥ ಭಗವತ್ಪಾದರು ಏನಿದ್ದಾರೆ ಅವರ ಮಹಿಮೆಯನ್ನು ನಾವು ಹೇಳ್ತಾ ಇರುವುದಾದರೆ ಜಗತ್ತಿನಲ್ಲಿ ಎಲ್ಲ ಥರ ಗುರಿ ಏನಿದೆ ಅದು ಜ್ಞಾನವೇ ಆಗುತ್ತದೆ. ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಕರ್ಮದ ಅಂತಿಮ ಸ್ಥಿತಿ ಅನ್ನುವುದು ಜ್ಞಾನವೇ ಆಗುತ್ತದೆ. ಲೋಕದಲ್ಲೂ ಅಷ್ಟೇ, ತುಂಬ ಆಸ್ತಿ ಮೊದಲಾದವುಗಳೆಲ್ಲ ಸಂಪಾದನೆ ಮಾಡಿದ್ದಾರೆ, ಅವರ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿ ಆಸ್ತಿ ಇದೆ, ಹತ್ತಾರು ಮನೆಗಳಿದೆ, ಅದಕ್ಕಿಂತ ಮಿಗಿಲಾಗಿ ಹಣ ಮೊದಲಾದವುಗಳೆಲ್ಲ ಇದೆ. ಆದರೆ ಅವರಿಗೆ ದೇಹದ ಮೇಲೇ ಜ್ಞಾನ ಇಲ್ಲ, ಕೋಮಾ ಸ್ಟೇಜಲ್ಲಿದ್ದಾರೆ ಅಂತಂದರೆ ಆ ದೇಹದ ಮೇಲೆ ಜ್ಞಾನವೂ ಇಲ್ಲ ಅಂದಮೇಲೆ ಅವನಿಗಿರುವ ಆಸ್ತಿ ಮೊದಲಾದವುಗಳು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಅನ್ನುವುದು ನಿಶ್ಚಯವಾದ ಹಾಗೆ ಆಯಿತು. ಹಾಗೆ ಶಾರೀರಿಕ ಜ್ಞಾನ ಹೇಗೆ ಬೇಕೋ ಹಾಗೇನೆ ಈ ಜಗತ್ತಿನ ಜ್ಞಾನ, ಜಗದೊಡೆಯನಾದ ಭಗವಂತನ ಜ್ಞಾನ ಅದು ಕೂಡ ಬೇಕು. ಆಹಾರ ಇಲ್ಲದೇ ಇದ್ದರೆ ದೇಹ ಹೇಗೆ ಉಳಿಯೋದಿಲ್ವೋ ಹಾಗೆ ಒಳ್ಳೆ ವಿಚಾರ ಇಲ್ಲದೇ ಇದ್ದರೆ ಮನಸ್ಸು ಅರಳೋದಿಲ್ಲ. ಮನಸ್ಸು ಒಳ್ಳೆ ರೀತಿಯಾಗಿ ಅರಳಬೇಕು, ಲೋಕೋದ್ಧಾರವೂ ಆಗಬೇಕು, ಆತ್ಮೋದ್ಧಾರವೂ ಆಗಬೇಕು ಅಂದರೆ ಆ ಬ್ರಹ್ಮಜ್ಞಾನ ಏನಿದೆ ಅದು ಬೇಕೇ ಬೇಕಾಗಿರ್ತಕ್ಕಂಥದ್ದಾಗುತ್ತದೆ. ಆ ಬ್ರಹ್ಮಜ್ಞಾನವನ್ನು ಪಡೆಯುವುದೇ ಸಕಲ ಜೀವನರ ಜೀವನದ ಗುರಿ. ಆದ್ದರಿಂದಲೇ ಶಾಸ್ತ್ರ ಹೇಳುತ್ತದೆ, ಭಗವದ್ಗೀತೆ ಸಾರುತ್ತದೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ, ಜ್ಞಾನಕ್ಕಿಂತ ಪರಮ ಪವಿತ್ರವಾದ್ದು ಮತ್ತಾವುದೂ ಇಲ್ಲ, ಅದು ಎಲ್ಲ ಕರ್ಮದ ರಾಶಿಗಳನ್ನು ಕೂಡ ಪರಿಹರಿಸಿ ನಮಗೆ ಮಂಗಳವನ್ನು ಮಾಡುವುದು ಎಂದು ತಿಳಿಸುತ್ತದೆ. ಅಷ್ಟಕ್ಕೇ ನಿಲ್ಲದ ಕೃಷ್ಣ ಪರಮಾತ್ಮ ಮುಂದುವರಿದು ಹೇಳುತ್ತಾನೆ, ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ, ಎಲ್ಲ ವಿದ್ಯೆಗಳಿಗಿಂತ ಅಧ್ಯಾತ್ಮ ವಿದ್ಯೆ ತುಂಬ ಶ್ರೇಷ್ಠವಾದದ್ದು ಎಂದು ತಿಳಿಸ್ತಾ ಇರತಕ್ಕಂಥವನಾಗ್ತಾನೆ. ಇನ್ನೂ ಮುಂದೆ ಹೋದರೆ ಉಪನಿಷತ್ತು ಕೂಡ ಆ ಮಾತನ್ನು ಹೇಳುತ್ತದೆ, ವಿದ್ಯೆಯ ಅಮೃತಂ ಅಶ್ನುತೆ. ವಿದ್ಯೆಯ ಭಗವಂತನನ್ನು ಸರಿಯಾಗಿ ತಿಳಿದುಕೊಳ್ಳುವುದರಿಂದ ಅಮೃತಂ ಅಶ್ನುತೆ, ಅವನು ಮತ್ತೆಂದೂ ಮರಣಕ್ಕೆ ಈಡಾಗಲಾರ, ಮುಕ್ತಿಯನ್ನೇ ಹೊಂದುತ್ತಾನೆ ಅಂತ ಉಪನಿಷತ್ತು ಕೂಡ ಸಾರಿ ಸಾರಿ ಹೇಳ್ತಕ್ಕಂಥದ್ದಾಗಿದೆ. ಆದ್ದರಿಂದಲೇ ಆನಂದತೀರ್ಥ ಭಗವತ್ಪಾದರು
ಬ್ರಹ್ಮಸೂತ್ರ ಭಾಷೆಗಳ ಸಾರವನ್ನೆಲ್ಲ ಜಗತ್ತಿಗೆ ಕೊಡುತ್ತಾ ಅಣುಭಾಷೆಯಲ್ಲಿ ಹೀಗೆ ಉದ್ಘೋಷಣೆ ಮಾಡಿದರು. ಜ್ಞಾನೇನೈವ ಪರಂಪದಂ ಮಿಥ್ಯಾ ಜ್ಞಾನೇನ ಚ ತಮಃ ಅಂತ ಹೇಳ್ತಾ, ಮಿಥ್ಯಾ ಜ್ಞಾನದಿಂದ ತಮಸ್ಸು ಉಂಟಾಗುತ್ತದೆ. ದೇವರನ್ನಾಗಲಿ ಜೀವರನ್ನಾಗಲಿ ಜಗತ್ತನ್ನಾಗಲಿ ತಪ್ಪಾಗಿ ತಿಳಿಯಬೇಡಿ. ಎಲ್ಲ ತರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪಡೆದು ಸರಿಯಾದ ವಿವೇಕವನ್ನು ಸಂಪಾದಿಸಿಕೊಳ್ಳಿ ಅಂತ ಹೇಳಿ ಹೇಳ್ತಾ, ಜ್ಞಾನೀನೈವ ಪರಂಪದಂ, ಭಗವಂತನ ಜ್ಞಾನವನ್ನು ಪಡೆಯುವುದರಿಂದಲೇನೆ ಪರಂಪದಂ ಶ್ರೇಷ್ಠವಾದ ಮುಕ್ತಿಯ ಸ್ಥಾನ ಲಭಿಸುತ್ತದೆ ಎಂದು ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಮಧ್ವಾಚಾರ್ಯರು ಬರುವುದಕ್ಕಿಂತ ಮೊದಲು ಅನೇಕ ದರ್ಶನಗಳು ಇದ್ದವು. ಕೆಲವು ನೋಡಿದ್ರೆ ವೇದವೇ ಪ್ರಮಾಣವಲ್ಲ ಅಂತ ಹೇಳುವ ದರ್ಶನಗಳು ಕೆಲವಾಗಿದೆ. ಇನ್ನೂ ಕೆಲವು ವೇದವನ್ನು ಒಪ್ಪಿಯೂ ಕೂಡ ವೇದದಲ್ಲಿ ಹೇಳಿದ ಎಲ್ಲ ವಿಚಾರಗಳನ್ನು ಒಪ್ಪದೆ ವೇದವನ್ನು ವಿಭಾಗ ಮಾಡಿ ತತ್ವಾವೇದಕ ಅತತ್ವಾವೇದಕ ಎಂದು ವೇದವನ್ನು ವಿಭಾಗ ಮಾಡಿ ತಮ್ಮ ಇಬ್ಬಂದಿ ನೀತಿಯನ್ನು ಪ್ರದರ್ಶನ ಮಾಡತಕ್ಕಂಥ ದರ್ಶನಗಳು ಕೂಡ ಜಗತ್ತಿನಲ್ಲಿ ಇರತಕ್ಕಂಥದ್ದಾಗಿದೆ. ಕೆಲವರು ಎಲ್ಲವೂ ಬ್ರಹ್ಮ, ನಮ್ಮ ಕಣ್ಣಿಗೆ ಕಾಣುವ ಎಲ್ಲವೂ ಬ್ರಹ್ಮ ಅಂತ ಹೇಳ್ತಾ ಇರ್ತಕ್ಕಂಥವರಾದರೆ, ಇನ್ನು ಕೆಲವರು ಎಲ್ಲವೂ ಬ್ರಹ್ಮ ಅಲ್ಲ ಆದರೆ ಎಲ್ಲ ಜೀವರೂ ಬ್ರಹ್ಮಸ್ವರೂಪ ಅಂತ ಹೇಳ್ತಕ್ಕಂಥವರು ಕೆಲವರು ಇದ್ದರು. ಇನ್ನು ಕೆಲವು ದರ್ಶನವಂತೂ ಶೂನ್ಯವೇ ನಿಜವಾದ ತತ್ವ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಚೈತನ್ಯವೇ ನಿಜವಾದ ತತ್ವ ಅಂತ ಹೇಳ್ತಕ್ಕಂಥವರಾದರು. ಕೆಲವರು ನೋಡಿದ್ರೆ ಜ್ಞಾನವೇ ಶ್ರೇಷ್ಠ ಅಂದರು. ಮತ್ತೆ ಕೆಲವರು ಕರ್ಮವೇ ಶ್ರೇಷ್ಠ ಅಂದರು. ಮತ್ತೆ ಕೆಲವರು ಜ್ಞಾನ ಕರ್ಮ ಎರಡೂ ಶ್ರೇಷ್ಠ ಅಂದರು. ಇನ್ನೂ ಕೆಲವರಂತೂ ಜ್ಞಾನವೂ ಬೇಡ ಕರ್ಮವೂ ಬೇಡ ಅಂದರು. ಇನ್ನು ಕೆಲವರು ಬ್ರಹ್ಮನನ್ನು ಒಪ್ಪೋಣ ಆದರೆ ಬ್ರಹ್ಮ ಅಪೂರ್ಣನಾಗಿರ್ತಕ್ಕಂಥವನು ಅಂದರು. ಇನ್ನು ಕೆಲವರು ಬ್ರಹ್ಮ ಎಲ್ಲ ಸರಿ ಆದರೆ ನಾವೇ ಬ್ರಹ್ಮ ಅಂತ ಹೇಳ್ತಾ ಇರ್ತಕ್ಕಂಥವರಾದರು. ಕೆಲವರು ಸಾಕಾರವಾದಿಗಳಾದರೆ ಇನ್ನು ಕೆಲವರು ನಿರಾಕಾರವಾದಿಗಳಾಗಿ ಇರತಕ್ಕಂಥವರಾಗಿದ್ದಾರೆ. ಇನ್ನು ಕೆಲವರು ಭೋಗವೇ ಸಾಕು ಅಂತ ಹೇಳ್ತಕ್ಕಂಥವರು. ಮತ್ತೆ ಕೆಲವರು ತ್ಯಾಗವೇ ಪ್ರಮುಖ ಅಂತ ಹೇಳ್ತಕ್ಕಂಥವರು. ಕೆಲವರು ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಅಂತಾರೆ. ಕೆಲವರು ಮೂರನ್ನೂ ಪ್ರಮಾಣ ಎಂದೊಪ್ಪಿ ವೇದದ ಎಲ್ಲ ವಿಚಾರಧಾರೆಗಳನ್ನು ಒಪ್ಪಿಕೊಳ್ಳದೇ ಇರತಕ್ಕಂಥವರಾದರು. ಇಂತಹ ಸಂದರ್ಭದಲ್ಲಿ ವೇದಗಳಲ್ಲಿ ಹೇಳಿದ ಎಲ್ಲ ನೀತಿಗಳನ್ನು ಸಮರ್ಥನೆ ಮಾಡುವ, ಭಗವಂತನ ಸ್ವರೂಪವನ್ನು ಸರಿಯಾಗಿ ತಿಳಿಸತಕ್ಕಂಥ ಒಂದು ವಿಚಾರಧಾರೆಯ ಅವಶ್ಯಕತೆ ಇತ್ತು. ಅದಕ್ಕೆ ಶ್ರೀಮನ್ನಾರಾಯಣನಿಂದ ಆದಿಷ್ಟರಾಗಿ ಆನಂದ ತೀರ್ಥ ಭಗವತ್ಪಾದರು ಆ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಆಗಿನ ಕಾಲದಲ್ಲಿ ಲಭ್ಯವಾಗಿರ್ತಕ್ಕಂಥ ಎಲ್ಲ ಗ್ರಂಥಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇರತಕ್ಕಂಥವರಾದರು. ಯಾವುದೇ ಮಾತನ್ನು ಕೂಡ ಪ್ರಮಾಣಬದ್ಧವಾಗಿ ಆಡಿದಾಗ ಮಾತ್ರ ಚಿಕಿತ್ಸಕ ವೃಂದ ಒಪ್ಪುತ್ತದೆ, ಶಿಷ್ಯರು ಕೂಡ ಅದನ್ನು ಆಲಿಸುತ್ತಾರೆ. ಮತ್ತೆ ಆ ಪ್ರಮಾಣಬದ್ಧವಾಗಿ ಆಡಿದ ಮಾತಷ್ಟೇ ಶಾಶ್ವತವಾಗಿ ಉಳಿದುಕೊಳ್ಳುತ್ತದೆ ಎಂಬುದನ್ನು ನಂಬಿದ್ದ ಆನಂದತೀರ್ಥ ಭಗವತ್ಪಾದರು ಸಂಚಾರ ಕ್ರಮದಲ್ಲಿ ಎಲ್ಲೆಡೆ ಹೋಗುವಾಗಲೂ ಕೂಡ ಅಪಾರವಾದ ಗ್ರಂಥ ರಾಶಿಗಳು ಏನು ಆಗಿನ ಕಾಲದಲ್ಲಿ ಉಪಲಭ್ಯವಾಗಿತ್ತು ಅದನ್ನೆಲ್ಲ ಸಂಗ್ರಹಿಸ್ತಾ ಇರ್ತಕ್ಕಂಥವರಾದರು. ಅದನ್ನೆಲ್ಲ ಸಂಗ್ರಹಿಸುತ್ತಾ ತಮ್ಮ ವಿಚಾರಧಾರೆಗೆ ಪೋಷಕವಾಗಿ ಅವುಗಳನ್ನೆಲ್ಲ ಬಳಸಿಕೊಳ್ಳುತ್ತಾ ಭಗವಂತನೂ ಸತ್ಯ, ಭಗವಂತನಷ್ಟೇ ಜಗತ್ತು ಕೂಡ ಸತ್ಯ. ಆದ್ದರಿಂದ ನಾವು ಭಗವಂತನನ್ನು ತಿಳಿದುಕೊಳ್ಳುವಾಗ ಸರಿಯಾದ ರೀತಿಯಲ್ಲಿ ಜಗತ್ತನ್ನೂ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಆ ಭಗವಂತನನ್ನು ಗುಣಗಳ ಸಾಗರ ಎಂದು ತಿಳಿದುಕೊಂಡಾಗಲಷ್ಟೇ ನಾವು ಗುಣಗಳನ್ನು ಪಡೆಯಲು ಸಾಧ್ಯ ಅಂತ ಅವನ ಸ್ವರೂಪವನ್ನು ಚೆನ್ನಾಗಿ ನಿಷ್ಕರ್ಷೆ ಮಾಡ್ತಾ ಇರತಕ್ಕಂಥವರಾದರು. ಇಂತಹ ಕಲ್ಪವೃಕ್ಷಕ್ಕೆ ಸಮಾನರಾದ ಆನಂದ ತೀರ್ಥ ಭಗವತ್ಪಾದರೇನಿದ್ದಾರೆ ಅವರು ಅವರ ಗ್ರಂಥಗಳನ್ನು ಗಮನಿಸಿದಾಗ ಸಾಮಾನ್ಯವಾದ ವ್ಯಕ್ತಿಗೂ ತಿಳಿಯತಕ್ಕಂಥದ್ದು ಅವರ ಎಲ್ಲ ಗ್ರಂಥಗಳು ಕೂಡ ವಾಮನ ಸ್ವರೂಪ, ತುಂಬ ಸಣ್ಣದು. ಕಣ್ಣನ ತ್ರಯವನ್ನು ನೋಡಕ್ಕೆ ಹೋದರೆ, ನಿಜವಾಗಿ ಉಪಾಧಿ ಕಂಡನ ನೋಡಕ್ಕೆ ಹೋದರೆ ಸಾಮಾನ್ಯ ಒಂದು ಅರ್ಧ ಪುಟವೂ ಆಗಲಾರದು. ಮಿಥ್ಯಾತ್ವಾನುಮಾನ ಕಂಡನ ನೋಡೋಕ್ಕಾದರೆ ಅದು ಮುಕ್ಕಾಲು ಪುಟವನ್ನೂ ಕೂಡ ಏನಂದರೆ ಮೀರಲಾಗದೇ ಇರತಕ್ಕಂಥದ್ದಾಗಿದೆ. ಉಪಾಧಿ ಕಂಡನ ನೋಡಕ್ಕೆ ಹೋದರೆ ಅದು ಕೇವಲ ಒಂದು ಅರ್ಧ ಪುಟದಷ್ಟು ಇದ್ದರೆ ಹೆಚ್ಚು ಎಂದು ಹೇಳಬಹುದು. ಅಂದರೆ ಇಡೀ ಒಂದು ಕಂಡನ ತ್ರಯವನ್ನು ಲೆಕ್ಕ ಹಾಕಿದ್ರೆ ಒಂದೆರಡು ಪುಟಗಳಲ್ಲೇ ಇಡೀ ಕಂಡನ ತ್ರಯ ಗ್ರಂಥ ಮುಗಿಯುತ್ತದೆ. ಅಷ್ಟೇ ಅಲ್ಲ, ಅದು ತಂತ್ರಸಾರವೇ ಆಗಲಿ ಅಥವಾ ಉಳಿದ ಯಾವುದೇ ಆಚಾರ್ಯ ಮಧ್ವರ ಗ್ರಂಥಗಳೇ ಆಗಲಿ, ಎಲ್ಲವೂ ಕೂಡ ಆಕೃತಿಯಲ್ಲಿ ವಾಮನ ಅರ್ಥವನ್ನು ನೋಡಲು ಹೋದಾಗ ತ್ರಿವಿಕ್ರಮ.
ಹೇಗೆ ತ್ರಿವಿಕ್ರಮ ಭೂಮಿಯನ್ನೂ ವ್ಯಾಪಿಸುತ್ತಾನೆ, ಆಕಾಶವನ್ನೂ ವ್ಯಾಪಿಸುತ್ತಾನೆ, ಕಡೆಗೆ ಜಾಗ ಇಲ್ಲ ಅಂದಾಗ ಬಲಿಯು ತನ್ನ ತಲೆಯನ್ನೇ ಕೊಡಬೇಕಾದ ಪ್ರಸಂಗ ಬರುತ್ತದೆ. ಹಾಗೆ ಆನಂತೀರ್ಥರ ಭಗವತ್ಪಾದರ ಗ್ರಂಥಗಳನ್ನು ಭೂಮಿಯಲ್ಲಿರುವವರೆಲ್ಲರೂ ಒಪ್ಪುತ್ತಾರೆ. ಬೇರೆ ಲೋಕದಲ್ಲಿರುವ ಶೇಷ ಮೊದಲಾಗಿರ್ತಕ್ಕಂಥ ದೇವತೆಗಳು ಆ ಭೂಮಿಗೆ ಬಂದು ಮಧ್ವಾಚಾರ್ಯರ ಪ್ರವಚನವನ್ನು ಕೇಳಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಭೂಲೋಕದಲ್ಲೂ ದೇವಲೋಕದಲ್ಲೂ ಕೂಡ ಮಾನ್ಯವಾದದ್ದೆಂದರೆ ಆನಂತೀರ್ಥ ಭಗವತ್ಪ ರಚನೆ ಮಾಡಿದ ಶಾಸ್ತ್ರ. ಅದರಲ್ಲಿ ಎಲ್ಲವೂ ವಾಮನ, ಅಂದರೆ ಆಕೃತಿಯಲ್ಲಿ ವಾಮನ. ಅಂದರೆ ಹೆಚ್ಚಿಗೆ ಆಚಾರ್ಯರು ಯಾವ ಮಾತುಗಳನ್ನು ಆಡುವುದಿಲ್ಲ. ಅವರು ಆಡಿದ ಮೂರು ನಾಲ್ಕು ಅಕ್ಷರಗಳ ಮಾತು, ನಚ ಅಪ್ರಾಮಾಣಿ ಕಲ್ಪಂ ಕಲ್ಪ್ಯಂ ಅಂತ ಹೇಳ್ತಾ ಅಪ್ರಾಮಾಣಿಕವಾದದ್ದನ್ನು ಕಲ್ಪನೆ ಮಾಡಬಾರದು, ಯುಕ್ತಂಚ ಏತತು ನಾವು ಹೇಳುತ್ತಿರುವುದು ಶ್ರುತಿಸ್ಮೃತಿಗಳಿಗೆ ಸಮಾನವಾಗಿಯೇ ಇರತಕ್ಕಂಥದ್ದಾಗಿದೆ, ನಚ ಅನ್ಯಥಾ ಬೇರೆ ರೀತಿ ಹೇಳಬಾರದು ಅಂತ ತುಂಬ ಸಂಕ್ಷಿಪ್ತವಾದ ಪದಗಳನ್ನು ಬಳಸುತ್ತಾ ತಾವು ಹೇಳಿದ ಮಾತಿಗೆ ವೇದವ್ಯಾಸರು ಏನು ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ, ಭಗವದ್ಗೀತೆಗಳಲ್ಲಿ ಹೇಳಿದ್ದಾರೆ, ಅಥವಾ ಪುರಾಣ ಪ್ರಪಂಚದಲ್ಲಿ ಹೇಳಿದ್ದಾರೆ, ಅದನ್ನೆಲ್ಲ ಉಲ್ಲೇಖವನ್ನು ಕೊಟ್ಟು ಸಮರ್ಥನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಆದ್ದರಿಂದ ನನ್ನ ವಿಚಾರಧಾರೆಯನ್ನು ಒಪ್ಪಬೇಕು ಅಂತ ಹೇಳುವುದು ಆನಂತೀರ್ಥ ಭಗವತ್ಪಾದರ ಅಭಿಪ್ರಾಯವಾಗಿತ್ತು. ಆದ್ದರಿಂದಲೇನೆ ಅಂತಹ ಆನಂತೀರ್ಥ ಭಗವತ್ಪಾದರು ಭೂಮಿಯಲ್ಲಿ ಬಂದು ಗೀತಾ ಪ್ರಸ್ಥಾನದ ಬಗ್ಗೆ ಎರಡು ಗ್ರಂಥಗಳನ್ನು ಬರೆದರು. ಗೀತಾ ಭಾಷ್ಯ ಹಾಗೂ ಗೀತಾ ತಾತ್ಪರ್ಯನಿರ್ಣಯ ಅನ್ನೋ ಗ್ರಂಥವನ್ನು ಬರೀತಾ ಇರತಕ್ಕಂಥವರಾದರು. ಸೂತ್ರ ಪ್ರಸ್ಥಾನದ ಬಗ್ಗೆಯಂತೂ ನಾಲ್ಕು ಗ್ರಂಥಗಳನ್ನು ಅವರು ಜಗತ್ತಿಗೆ ನೀಡ್ತಾ ಇರತಕ್ಕಂಥವರಾಗಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ, ಅಣುವ್ಯಾಖ್ಯಾನ, ಅಣುಭಾಷ್ಯ, ನ್ಯಾಯ ವಿವರಣ, ಒಟ್ಟು ನಾಲ್ಕು ಗ್ರಂಥಗಳನ್ನು ಬ್ರಹ್ಮಸೂತ್ರ ಪ್ರಸ್ಥಾನದ ಮೇಲೆ ರಚನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಆ ಗ್ರಂಥದ ರಚನೆಯ ಸಂದರ್ಭವೇ ಗ್ರಂಥೇಭ್ಯೇಭ್ಯೋ ಗಾಧೇಭ್ಯ ಯುಕ್ತಯೋನೋ ದುರುದ್ದರಾಃ ಮನೋಮಾಂದ್ಯಾತ್ ತಥೋ ಗ್ರಂಥ ವ್ಯಕ್ತತರ್ಕ ತತಿಂಕುರು ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಈ ಗ್ರಂಥಗಳೆಲ್ಲ ಇರತಕ್ಕಂಥದ್ದಾಗಿದೆ, ಇದನ್ನೆಲ್ಲ ನೋಡಿ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ನೀವು ವಿಸ್ತಾರವಾದ ಗ್ರಂಥವನ್ನು ಮಾಡಿ ನಮಗೆ ಅನುಗ್ರಹ ಮಾಡಬೇಕು ಅಂದಾಗ ರಚನೆಯಾಗಿದ್ದೇ ಅಣುವ್ಯಾಖ್ಯಾನ ಎಂಬ ಗ್ರಂಥ. ಮತ್ತು ಪ್ರತಿಯೊಂದು ಗ್ರಂಥದ ಬಗ್ಗೆಯೂ ಕೂಡ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ. ಏನೆಂದರೆ ಭಾಷ್ಯಂಚ ಅತ್ಯರ್ಥ ವಿಸ್ತರಂ ಬಹುಜ್ಞಾಹ ಏವ ಜಾನಂತಿ ವಿಶೇಷೇಣ ಅರ್ಥಂ ಏತಯೋಹು. ಬ್ರಹ್ಮಸೂತ್ರ ಭಾಷ್ಯವೇ ಆಗಲಿ, ಅಣುವ್ಯಾಖ್ಯಾನವೇ ಆಗಲಿ, ಅಥವಾ ಆಚಾರ್ಯ ಮಧ್ಯ ರಚನೆ ಮಾಡಿದ ಯಾವುದೇ ಗ್ರಂಥವೇ ಆಗ್ತಾ ಇರತಕ್ಕಂಥದ್ದಾಗಲಿ, ಅತ್ಯಂತ ವಿಸ್ತರಂ ಅದು ಅತ್ಯಂತ ಅತಿಶಯವಾದ ಅಭಿಪ್ರಾಯಗಳನ್ನು ಉಳ್ಳದ್ದಾಗಿದೆ. ಆದ್ದರಿಂದ ಇದೆಲ್ಲವನ್ನೂ ಕೂಡ ನಾವು ಸುಲಭವಾಗಿ ತಿಳಿಯಲು ಸಮರ್ಥರಲ್ಲ. ಅದು ದೇವತೆಗಳು ಅದನ್ನು ತಿಳ್ಕೊಳ್ಬೋದು, ಮನುಷ್ಯರು ಅದನ್ನು ತಿಳಿದುಕೊಳ್ಳಲಾರರು ಎಂಬ ಮಾತನ್ನು ನಾವು ಕಾಣ್ತೇವೆ. ಹೀಗೆ ಸೂತ್ರ ಪ್ರಸ್ಥಾನದ ಮೇಲೆ ನಾಲ್ಕು ಗ್ರಂಥಗಳು ಬಂದಿವೆ. ಉಪನಿಷತ್ ಪ್ರಸ್ಥಾನದ ಮೇಲೆ ಹತ್ತು ಉಪನಿಷತ್ತುಗಳ ಮೇಲೂ ಕೂಡ ಆಚಾರ್ಯರು ಭಾಷ್ಯವನ್ನು ಬರೆದಿರ್ತಕ್ಕಂಥವರಾಗಿದ್ದಾರೆ. ಹೀಗಾಗಿ ಐತರೇಯ ಉಪನಿಷತ್ ಭಾಷ್ಯ, ಚಾಂದೋಗ್ಯ ಉಪನಿಷತ್ ಭಾಷ್ಯ, ಬೃಹದಾರಣ್ಯಕ ಉಪನಿಷತ್ ಭಾಷ್ಯ, ಈಶಾವಾಸ್ಯ ಉಪನಿಷತ್ ಭಾಷ್ಯ, ತಲವಕಾರ ಉಪನಿಷತ್ ಭಾಷ್ಯ, ಷಟ್ಪ್ರಶ್ನೋಪನಿಷತ್ ಭಾಷ್ಯ, ಕಾಟಕೋಪನಿಷತ್ ಭಾಷ್ಯ, ಅಥರ್ವಣೋಪನಿಷತ್ ಭಾಷ್ಯ, ಮಾಂಡೂಕೋಪನಿಷತ್ ಭಾಷ್ಯ ಹಾಗೂ ತೈತಿರಿಯ ಉಪನಿಷತ್ ಭಾಷ್ಯ, ಹೀಗೆ ಹತ್ತು ಉಪನಿಷತ್ತುಗಳ ಮೇಲೂ ಕೂಡ ಭಾಷ್ಯವನ್ನು ರಚನೆ ಮಾಡಿ ಜಿಜ್ಞಾಸು ಪ್ರಪಂಚಕ್ಕೆ ಅನುಗ್ರಹವನ್ನು ಮಾಡಿದವರು ಆನಂತೀರ್ಥ ಭಗವತ್ಪಾದರು. ಇನ್ನು ಶ್ರುತಿ ಪ್ರಸ್ಥಾನದ ಬಗ್ಗೆ ಹೇಳುವುದಂತೂ ಎಷ್ಟು ಹೇಳಿದರೂ ಸಾಲದು. ಋಗ್ಭಾಷ್ಯ ಎಂಬ ಗ್ರಂಥವನ್ನು ರಚನೆ ಮಾಡಿ ವೇದಗಳಿಗೆ ಕೇವಲ ಕರ್ಮಪರವಾಗಿ ಅರ್ಥವಲ್ಲ, ಅದಕ್ಕೆ ಆಧ್ಯಾತ್ಮಪರವಾಗಿಯೂ ಕೂಡ ಅರ್ಥ ಉಂಟು ಅನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟವರೇ ಆನಂತೀರ್ಥ ಭಗವತ್ಪಾದರು. ಅದಕ್ಕೆ ಮೂರು ವಿಧವಾದ, ಒಂದು ದೇವತೆಯ ಪರವಾಗಿ ಇರುವ ಅರ್ಥ, ಇನ್ನೊಂದು ಕರ್ಮಾಂಗವಾಗಿ ಇರುವ ಅರ್ಥ, ಇನ್ನೊಂದು ಆಧ್ಯಾತ್ಮಪರವಾಗಿ ಅಂತರ್ಯಾಮಿಯಾದ ಭಗವಂತನ ಮಹಿಮೆಯನ್ನು ತಿಳಿಸುವ ಅರ್ಥ. ಹೀಗೆ ವೇದದ ಮೂರೂ ಮುಖಗಳನ್ನು ಕೂಡ ಜಗತ್ತಿಗೆ ಋಗ್ಭಾಷ್ಯದಿಂದ ಪರಿಚಯ ಮಾಡಿಕೊಟ್ಟವರು ಆನಂತೀರ್ಥ ಭಗವತ್ಪಾದರು. ಪ್ರಾಯಶಃ ತತ್ವಜ್ಞಾನದ ಚಿಂತಕರಾಗಿ ಹೊಸ ಅಲೆಯನ್ನೇ ಮೂಡಿಸಿದ, ಭಾರತೀಯ ವೇದಾಂತ ಪ್ರಪಂಚದಲ್ಲಿ ಅತಿಯಾದ ಮಹಿಮೆಯನ್ನು ದಾಖಲಿಸಿರ್ತಕ್ಕಂಥ ಮಹಾನುಭಾವರು ಅಂದರೆ ಶ್ರೀ ಅರಬಿಂದೋ ಅವರು. ಅರಬಿಂದೋ ಅವರ
ಅವರು ಪ್ರಾಯಶಃ ಏನಾದರೂ ಆನಂದತೀರ್ಥ ಭಗವತ್ಪಾದರ ಗ್ರಂಥಗಳನ್ನು ನೋಡಿದರೆ, ನೋಡಿ ಅಧ್ಯಯನ ಮಾಡಿದ್ದರೆ ಅವರ ವಿಚಾರಧಾರೆಗೆ ಹೊಸದೊಂದು ನೆಲೆಯು ಸಿಕ್ಕು, ಹೊಸದಾದ ತಿರುವನ್ನೇ ಅದು ಪಡೆಯುತ್ತಿತ್ತು. ಅವರು ನೋಡಲಿಲ್ಲ, ಆದ್ದರಿಂದ ಅರವಿಂದೋ ಅವರ ಗ್ರಂಥಗಳು ಎಲ್ಲ ರೀತಿಯಿಂದಲೂ ಪ್ರಾಯೋಗಿಕವಾಗಿ ಬೆಳಗಲಿಲ್ಲ ಅಂತ ವಿಮರ್ಶಕರು ಅಭಿಪ್ರಾಯವನ್ನು ಪಡ್ತಾ ಇರತಕ್ಕಂಥವರಾಗ್ತಾರೆ. ಹೀಗೆ ನಾವು ನೋಡುವುದಾದರೆ ಅದನ್ನೆಲ್ಲವನ್ನೂ ಕೂಡ ಅಧ್ಯಾತ್ಮಪರವಾಗಿ ಅರ್ಥವನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಕಪಾಲಿ ಶಾಸ್ತ್ರಿ ಮೊದಲಾದವರೆಲ್ಲರೂ ಕೂಡ ತಮ್ಮ ಚಿಂತನೆಯನ್ನು ದಾಖಲಿಸುತ್ತಾ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ. ವೇದಗಳಿಗೆ ಅಧ್ಯಾತ್ಮಪರವಾದ ಅರ್ಥ ಇಲ್ಲ ಎಂದು ಹೇಳುವ ಧೈರ್ಯವನ್ನಾದರೂ ಯಾರು ಮಾಡುತ್ತಾರೆ? ಎಲ್ಲಿಯ ತನಕ ಆನಂದತೀರ್ಥ ಭಗವತ್ಪಾದರ ಋಗ್ಭಾಷ್ಯ ಮೊದಲಾಗಿರ್ತಕ್ಕಂಥ ಗ್ರಂಥಗಳು ಇರುತ್ತದೋ, ಹಾಗೆ ಉಪನಿಷತ್ ಭಾಷ್ಯ ಮೊದಲಾಗಿರ್ತಕ್ಕಂಥವುಗಳಲ್ಲಿ ಬೇರೆ ಬೇರೆ ವಿಚಾರಗಳು ಕವಲೊಡೆದು ನಿರೂಪಿತವಾಗಿದೆಯೋ, ಅವುಗಳೆಲ್ಲ ಭೂಮಿಯಲ್ಲಿ ಇರುವ ತನಕ ಅಧ್ಯಾತ್ಮಪರವಾದ ಅರ್ಥವಿಲ್ಲ ಅಂತ ವೇದಗಳಿಗೆ ಯಾರೂ ಹೇಳಲು ಸಾಧ್ಯವಿಲ್ಲ ಅಂತ ಹೇಳಿ ಅದರ ಉಲ್ಲೇಖವನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಅದ್ಮೇಲೆ ಎಲ್ಲ ವೈದಿಕ ವಿಚಾರಗಳ ಧಾರೆಯ ಗಣಿ ಎಂದರೆ ಅದು ಋಗ್ಭಾಷ್ಯ ಎಂದು ಹೇಳಬಹುದು. ಹಾಗೆ ಇತಿಹಾಸ ಪ್ರಸ್ಥಾನದ ಗ್ರಂಥಗಳು, ಇದನ್ನಂತೂ ನಾವು ಮರೆಯುವಂತೆಯೇ ಇಲ್ಲ. ಮಹಾಭಾರತ ಮೊದಲಾದಗಳು ಎಂದೋ ನಡೆದ ಕಥೆಯಲ್ಲ, ಎಂದೆಂದೂ ನಡೆಯುತ್ತಿರುವ ಕಥೆಗಳು. ಮತ್ತು ಪುರಾಣಗಳನ್ನು ಅರ್ಥ ಮಾಡಿಕೊಳ್ಬೇಕಾದರೆ ಸಂಸ್ಕೃತ ಬಂದರೆ ಅಥವಾ ಕೇವಲ ಅಮರಕೋಶ ಮೊದಲಾದವುಗಳು, ಶಬ್ದ ಮತ್ತು ಅರ್ಥಜ್ಞಾನ ಇಷ್ಟು ಬಂದರೆ ಸಾಲದು. ಅದನ್ನು ಮೀರಿ ವಿಶೇಷವಾಗಿ ತಿಳಿಯಬೇಕಾಗಿರ್ತಕ್ಕಂಥ ದಾರಿಗಳಿದೆ. ಅದು ಮೂರು ಭಾಷೆಗಳಾಗಲಿ ಅಥವಾ ಸಂಗತಿಯನ್ನು ಹೇಳುವ ನೂರಾರು ರೀತಿಗಳಾಗಲಿ, ಇದನ್ನೆಲ್ಲ ತಿಳಿದುಕೊಂಡಾಗ ಮಾತ್ರವೇ ನಾವು ಪುರಾಣದ ಹೃದಯದ ಬಡಿತವನ್ನು ತಿಳಿದುಕೊಂಡಾಗುತ್ತದೆ ಅಂತ ಹೇಳ್ತಾ, ಮತ್ತು ಮಹಾಭಾರತಾದಿಗಳಲ್ಲಿ ಇರುವ ರಹಸ್ಯಾಂಶಗಳನ್ನು ತಿಳಿಸುತ್ತಾ ವ್ಯಕ್ತಿಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದಕ್ಕೆ ನೀತಿ, ಮಾರ್ಗ, ನಿದರ್ಶನ ಇವುಗಳನ್ನೆಲ್ಲ ಒದಗಿಸಿದ ಮಹಾಭಾರತ ತಾತ್ಪರ್ಯ ಅನ್ನೋ ಗ್ರಂಥ ಏನಿದೆ, ಇದು ಭಾರತ, ರಾಮಾಯಣ ಮತ್ತು ದೇವತೆಗಳ ವಿಚಾರದಲ್ಲಿ ಬರುವ ಅನೇಕ ಪ್ರಶ್ನೆಗಳಿಗೆ ಯಾವತ್ತೂ ಉತ್ತರವನ್ನು ಒದಗಿಸಬಲ್ಲ ಸಮರ್ಥವಾದ ಗ್ರಂಥವಾಗಿ ಮೆರೆದಿರುವುದು ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬ ಗ್ರಂಥ. ಇದರಲ್ಲಂತೂ ಆಚಾರ್ಯರು ತಮ್ಮ ಸಂಶೋಧಕ ಬುದ್ಧಿಯನ್ನು ಸ್ಪಷ್ಟಪಡಿಸುತ್ತಾ ದೇಶ ದೇಶಗಳಲ್ಲಿ ತಿರುಗಿ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿ ಕಡೆಗೆ ಮೂಲಭೂತವಾದದಕ್ಕೆ ಸರಿಸಾಟಿಯಾಗಿದೆಯಾ ಎಂದು ವಿಮರ್ಶೆ ಮಾಡುತ್ತಾ ಕಡೆಗೆ ಹೇಳ್ತಾರೆ, ಇವತ್ತು ಅನೇಕ ಗ್ರಂಥಗಳು ಸಿಗುತ್ತದೆ ಪುರಾಣದ ಬಗ್ಗೆ, ಇತಿಹಾಸದ ಬಗ್ಗೆ, ಸೂತ್ರಗಳ ಬಗ್ಗೆ ಅನೇಕ ಗ್ರಂಥಗಳು ಸಿಗುತ್ತದೆ. ಆದರೆ ಏನು ಮಾಡುವುದು, ಕೋಟ್ಯಂ ಶೂಪೀನ ವಿದ್ಯತೆ. ಪ್ರಾಚೀನ ಕಾಲದಲ್ಲೂ ಸಿಗುತ್ತಿದ್ದ ಸಾವಿರಾರು ಗ್ರಂಥಗಳ ಆಕರ ಏನಿದೆ ಅವುಗಳನ್ನು ನೋಡಿದಾಗ ಇತ್ತೀಚೆಗೆ ಸಿಗುತ್ತಿರುವ ಅಂಶಗಳು ಒಂದು ಕೋಟಿಯ ಒಂದಂಶದಷ್ಟೂ ಇಲ್ಲ ಎಂದು ಹೇಳುತ್ತಾರೆ. ಎಷ್ಟೆಲ್ಲ ಕಳೆದುಕೊಂಡಿದ್ದೀವಿ ಎನ್ನುವುದನ್ನು ನೋಡಿದಾಗ ಉಳಿದದ್ದನ್ನಾದರೂ ಉಳಿಸಿಕೊಳ್ಳಬೇಕು ಎಂಬ ಛಲ ಇಲ್ಲವಲ್ಲ ಎಂದು ಲೌಕಿಕದಲ್ಲಿ ಮುಳುಗಿದ ಜನರನ್ನು ಕಂಡು ನಾವು ದುಃಖವನ್ನೇ ಪಡಬೇಕು. ಅಂತೂ ಹೀಗೆ ಇತಿಹಾಸ ಪ್ರಸ್ಥಾನದಲ್ಲಿ ಯಮಕ ಭಾರತ ಎಂಬ ಒಂದು ಗ್ರಂಥ ಹಾಗೂ ಮಹಾಭಾರತ ತಾತ್ಪರ್ಯ ಎಂಬ ಮತ್ತೊಂದು ಗ್ರಂಥವನ್ನು ನಾವು ಕಾಣ್ತಾ ಇರತಕ್ಕಂಥವರಾಗ್ತೇವೆ. ಪುರಾಣ ಪ್ರಸ್ಥಾನಕ್ಕೆ ಇಳಿದಾಗಲಂತೂ ಭಾಗವತದಲ್ಲಿ ಹೇಳುವುದು ಒಂದು ರೀತಿಯಾಗಿ, ಮಹಾಭಾರತದಲ್ಲಿ ಹೇಳುವುದು ಇನ್ನೊಂದು ರೀತಿಯಾಗಿ, ಪುರಾಣಗಳಲ್ಲಿ ಕಾಣುವುದು ಮತ್ತೊಂದು ರೀತಿಯಾಗಿ. ಇದನ್ನೆಲ್ಲ ಕಂಡಾಗ ಈ ಪುರಾಣಗಳೆಲ್ಲ ಕಟ್ಟುಕತೆಗಳು ಅಂತ ಹೇಳ್ತಾ ಇವುಗಳೆಲ್ಲ ಅಂತೆ ಕಂತೆಗಳ ಸಂತೆ ಎಂದು ಜನ ಲೇವಡಿ ಮಾಡುವುದುಂಟು. ಆದರೆ ಆ ತರಹ ಲೇವಡಿ ಮಾಡದೆ ಆ ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದ ಭಾಷೆ, ಅವುಗಳ ಭಾಟಿ, ಅವುಗಳ ಧಾಟಿಯ ಜೊತೆಗೆ ವೇದವ್ಯಾಸರು ಬೇರೆ ಪುರಾಣಗಳಲ್ಲಿ ಹೇಳಿರುವ ಉಲ್ಲೇಖ, ಇವುಗಳ ತೌಲನಿಕ ಅಧ್ಯಯನವನ್ನು ಮಾಡಿದಾಗ ಎಲ್ಲ ಪುರಾಣಗಳೂ ಸರಿ, ಅದು ಹೇಳುವ ಧಾಟಿ ಈ ದೃಷ್ಟಿಯಲ್ಲಿದೆ ಎನ್ನುವುದನ್ನು ತಿಳಿಯಬೇಕು ಎಂದು ಮೊಟ್ಟ ಮೊದಲ ಬಾರಿಗೆ ಪುರಾಣಗಳ ಪ್ರಾಮಾಣ್ಯವನ್ನು ಸ್ಥಾಪನೆ ಮಾಡುತ್ತಾ ಆ ಭಾಗವತದಲ್ಲಿ ಬರುವ ಶ್ಲೋಕಗಳಿಗೆ ಯಾವ ನಿಟ್ಟಿನಲ್ಲಿ ಅರ್ಥವನ್ನು ಮಾಡಬೇಕು, ಅದು ವೇದವ್ಯಾಸರ ಬೇರೆ ಪುರಾಣಗಳಿಂದ ಯಾವ ರೀತಿಯಾಗಿ ಸಂಪುಷ್ಟಿಯನ್ನು ಪಡೆದಿದೆ, ಇದೆಲ್ಲವನ್ನೂ ಕೂಡ ನಾವು ತಿಳಿದುಕೊಳ್ಳಬೇಕಾದರೆ ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಆನಂದತೀರ್ಥ ಭಗವತ್ಪಾದ ರಚನೆ ಮಾಡಿದ ಭಾಗವತ ತಾತ್ಪರ್ಯ ನಿರ್ಣಯ ಎಂಬ ಗ್ರಂಥವನ್ನು ತಿಳಿದುಕೊಳ್ಳಬೇಕು. ಹಾಗೆ ಪ್ರಕರಣ ಗ್ರಂಥಗಳಿಗೆ ಬರುವಾಗಲಂತೂ ತತ್ವ ಸಂಖ್ಯಾನ, ತತ್ವ ವಿವೇಕ, ತತ್ವೋದ್ಯೋತ, ವಿಷ್ಣುತತ್ವ ನಿರ್ಣಯ, ಪ್ರಮಾಣ ಲಕ್ಷಣ, ಕಥಾಲಕ್ಷಣ, ಉಪಾಧಿ ಖಂಡನ, ಮಾಯಾವಾದ ಖಂಡನ, ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಹಾಗೂ ಕರ್ಮ ನಿರ್ಣಯ, ಹೀಗೆ ನಾವು ನೋಡ್ತಾ ಇರುವಾಗ 10 ಪ್ರಕರಣಗಳಿಗೂ ಕೂಡ ಆ ವಿಶೇಷವಾಗಿ ತೆಗೆದುಕೊಂಡು
ಸಣ್ಣ ವಾಕ್ಯಗಳನ್ನು ತೆಗೆದುಕೊಂಡು ಆ ಚರ್ಚೆ ಮಾಡಿ ತಾತ್ಪರ್ಯ ನಿರ್ಣಯ ಮಾಡಿರುವುದರಿಂದ ಇವನ್ನ ದಶಪ್ರಕರಣ ಎಂದೇ ಕರೆಯುತ್ತಾ ಇರತಕ್ಕಂಥವರಾಗುತ್ತಾರೆ. ಇನ್ನು ಪ್ರಾಯಶಃ ಗ್ರಂಥವನ್ನು ತಿಳಿದುಕೊಳ್ಳುವವರು ವಿಮರ್ಶೆ ಮಾಡುವ ಮಂದಿಯೂ ಸಿಗ್ತಾ ಇರತಕ್ಕಂಥವರಾಗ್ತಾರೆ. ಅದರಿಂದ ಜ್ಞಾನ ಶುದ್ಧವಾಗಿ ಉಳಿಯಬಹುದೇನೋ, ಆದರೆ ಅದನ್ನು ಆಚರಿಸಲು ಬೇಕಾದ ನಿಜವಾದ ಸ್ಫೂರ್ತಿ, ಒಳ್ಳೆಯ ಆಚಾರವನ್ನು ಅಳವಡಿಸಿಕೊಂಡರೆ ಮಾತ್ರ ಸಿಗ್ತಾ ಇರತಕ್ಕಂಥದ್ದಾಗುತ್ತದೆ. ಹೀಗಾಗಿ ಆಚಾರ ಗ್ರಂಥಗಳ ವಿಷಯದಲ್ಲಿ ತಂತ್ರಸಾರ ಸಂಗ್ರಹ, ಸದಾಚಾರ ಸ್ಮೃತಿ, ಜಯಂತಿ ನಿರ್ಣಯ, ಕೃಷ್ಣಾಮೃತ ಮಹಾರ್ಣವ ಹಾಗೂ ಪ್ರಣವಕಲ್ಪ, ಹೀಗೆ ಒಟ್ಟು 5 ಗ್ರಂಥಗಳನ್ನು ಸದಾಚಾರದ ಒಂದು ಸಂಶುದ್ಧಿಯ ರೀತಿಯಲ್ಲಿ ಇದನ್ನು ಜಗತ್ತಿಗೆ ನೀಡಿರ್ತಕ್ಕಂಥವರು ಆನಂದತೀರ್ಥ ಭಗವತ್ಪಾದರು. ಇನ್ನು ಸ್ತೋತ್ರ ಕೃತಿಗಳನ್ನು ನೋಡುವುದಾಗಲಂತೂ ನಕಸ್ತುತಿ, ದ್ವಾದಶ ಸ್ತೋತ್ರ ಹಾಗೂ ಕಂದುಕಸ್ತುತಿ, ಹೀಗೆ ಈ ಸ್ತೋತ್ರ ಕೃತಿಗಳನ್ನು ಕಾಣ್ತಾ ಇದ್ದೇವೆ. ಹೀಗೆ ಒಟ್ಟು 37 ಗ್ರಂಥಗಳನ್ನು ಆನಂದತೀರ್ಥ ಭಗವತ್ಪಾದರು ರಚನೆ ಮಾಡಿದ್ದಾರೆ. ಇನ್ನು ಸಣ್ಣ ಪುಟ್ಟ ಸ್ತೋತ್ರಗಳು, ಸುಭಾಷಿತ ಮೊದಲಾದವುಗಳಿಗಂತೂ ಕೊನೆಯೇ ಇಲ್ಲ. ನಾನಾ ಸುಭಾಷಿತ ಸ್ತೋತ್ರ ಗಾತಾದಿ ಕೃತಿ ಸತ್ಕೃತೀ ತ್ವೈರತ್ನಾಕರೇ ರತ್ನ ಶ್ರೇಣಿರುವ ಗಣಯಂತಿಕೆ ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯರಂತೂ, ಸ್ವಾಮಿ ತಾವು ರಚಿಸಿರುವ ಸುಭಾಷಿತಗಳ ಸಾಲು, ಯುಕ್ತಿಗಳ ಒಂದು ಪ್ರವಾಹ, ಮತ್ತು ಬ್ರಹ್ಮತರ್ಕ ಮೊದಲಾದವುಗಳನ್ನು ಬಳಸಿಕೊಂಡು ತಾವು ನೀಡಿರ್ತಕ್ಕಂಥ ನಿರ್ಣಯ ಮೊದಲಾಗಿರ್ತಕ್ಕಂಥವುಗಳು, ಇವುಗಳನ್ನೆಲ್ಲ ಗಣಿಸುತ್ತಾ ನಾವು ಹೋಗ್ತಾ ಇದ್ದರೆ, ಇವುಗಳನ್ನು ಲೆಕ್ಕ ಹಾಕಲು ನಾವು ಹೋದರೆ ಅದಕ್ಕೊಂದು ಕೊನೆ ಇದೆಯೇ? ತಾವಂತೂ ಜ್ಞಾನಗಳ ಸಾಗರ, ವಿಚಾರಗಳ ಗಣಿ, ತಮಗೆ ನಮಸ್ಕಾರ. ತಮ್ಮ ಗ್ರಂಥಗಳ ಯುಕ್ತಿಯನ್ನು ದೇವತೆಗಳು ಕೂಡ ಪರಿಪೂರ್ಣವಾಗಿ ನಿಖರಿಸಿ ಇಷ್ಟೇ ಎಂದು ಹೇಳಲಾರರು. ಹೀಗೆ ತಾವು ಅನಂತಮತಿಗಳಾಗಿದ್ದೀರಾ, ತಮ್ಮ ಗ್ರಂಥಗಳಲ್ಲೂ ಕೂಡ ಅನಂತ ವಿಚಾರಧಾರೆಗಳು ಬೆಳಗುತ್ತಿವೆ ಎಂದು ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಇಂತಹ ಅವರನ್ನು ಆನಂತೀರ್ಥ ಭಗವತ್ಪಾದರನ್ನು ಸ್ತೋತ್ರ ಮಾಡ್ತಾ ವ್ಯಾಸರಾಜರು ಹೇಳ್ತಾರೆ, ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಆನಂತೀರ್ಥ ಭಗವತ್ಪಾದರಂದರೆ ಅವರು ಒಂದು ಹರಿಯುವ ನದಿ, ಹರಿಯುವ ನದಿಯಲ್ಲಿ ಸುಳಿ ಮೊದಲಾದವುಗಳಾದರೂ ಇರುತ್ತದೆ, ಆದರೆ ಆನಂದ ತೀರ್ಥರು ಹರಿಸುವ ನದಿಯಲ್ಲಿ ಅಭ್ರಮಂ, ಯಾವುದೇ ವಿಧವಾದ ಭ್ರಮೆಯೂ ಕೂಡ ಇಲ್ಲ. ಮತ್ತು ದೊಡ್ಡ ದೊಡ್ಡ ನದಿಗಳು ಎಷ್ಟೇ ವೇಗವಾಗಿ ಹರಿದರೂ ಕೂಡ ಅವುಗಳಿಗೆ ಅಣೆಕಟ್ಟನ್ನು ಕಟ್ಟಿ ಅವುಗಳ ವೇಗವನ್ನು ಕುಂಠಿಸಿ ಆಮೇಲೆ ವಿದ್ಯುಚ್ಛಕ್ತಿಯನ್ನು ಪಡೆಯುತ್ತಾರೆ, ಏನಾದರೂ ವೇಗವನ್ನು ಕುಂಠಿಸುತ್ತಾರೆ. ಆದರೆ ಆನಂತೀರ್ಥರ ಭಗವತ್ಪಾದರ ವಿಚಾರಧಾರೆ ಭಂಗರಹಿತಂ, ಅದಕ್ಕೆ ಯಾವುದೇ ವಿಧವಾದ ಭಂಗಗಳೂ ಇಲ್ಲ. ಅಜಡಂ ವಿಮಲಂ ಸದಾ, ಉಳಿದ ನದಿಗಳು ಜಡ, ಆದರೆ ಆನಂದ ತೀರ್ಥರು ಚೈತನ್ಯಮಯರಾಗಿರ್ತಕ್ಕಂಥವರಾಗಿದ್ದಾರೆ. ಉಳಿದ ನದಿಗಳಲ್ಲಿ ಕಸಗಳು ದಡದಲ್ಲಿ ತುಂಬಿಕೊಂಡಾವು, ಆದರೆ ಆನಂದ ತೀರ್ಥರೆಂಬ ನದಿಯಲ್ಲಿ ಎಲ್ಲಿಯೂ ಕಸವಿಲ್ಲ, ಇರುವುದು ಒಂದೇ ಒಂದು ರಸ. ಮತ್ತು ಆ ನದಿಗಳಲ್ಲಿ ಮುಳುಗಿದಾಗ ಬೇಸಿಗೆಯಲ್ಲಿ ಒಳ್ಳೆ ಆನಂದ ಸಿಗುತ್ತದೆ. ಬೇಸಿಗೆಯ ಬಿಸಿಲಲ್ಲಿ ನೊಂದು ಬೆವರಿ ನದಿಯಲ್ಲಿ ಮುಳುಗಿದಾಗ ನದಿಯನ್ನು ಬಿಟ್ಟು ಬರುವುದೇ ಬೇಡ ಅನ್ನುವಷ್ಟು ಆಹ್ಲಾದಕತೆ ಉಂಟಾಗುತ್ತದೆ. ಅದು ಆನಂದ ತೀರ್ಥರೆಂಬ ನದಿಯಲ್ಲಿ ಮುಳುಗಿದರಂತೂ ಮೂರೂ ಕಾಲದಲ್ಲೂ ಕೂಡ, ಅದು ಬೇಸಿಗೆಯೇ ಆಗಿರಲಿ, ಮಳೆಗಾಲವೇ ಆಗಿರಲಿ, ಚಳಿಗಾಲವೇ ಆಗಿರಲಿ, ಅದನ್ನು ಬಿಟ್ಟು ಹೊರಬರಲು ಮನಸ್ಸೇ ಬರುವುದಿಲ್ಲ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥ ಮತುಲಂ ಭಜೆ ತಾಪತ್ರಯಾಪಹಂ. ಬೇರೆ ನದಿಗಳು ಒಂದು ತಾಪ ಕಳೆದರೆ ಈ ನಮ್ಮ ಮಧ್ವಶಾಸ್ತ್ರ ಅನ್ನುವುದು ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ತಾಪಗಳನ್ನು ಕಳೆಯುತ್ತದೆ ಅಂತ ಮಧ್ವರಾಯರ ಬಗ್ಗೆ, ಅವರ ಗ್ರಂಥಗಳ ಬಗ್ಗೆ ವಿಶೇಷವಾಗಿ ಮಹನೀಯರು ಹಾಡಿ ಹೊಗಳ್ತಾ ಇರತಕ್ಕಂಥವರಾಗಿದ್ದಾರೆ. ಇಂಥ ಗ್ರಂಥಗಳು ಸುಲಭವಾದ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಬರಬೇಕಾದರೆ ಅದಕ್ಕೆ ಮತ್ತೊಬ್ಬ ಮಹನೀಯರ ಅವಶ್ಯಕತೆ ಇರತಕ್ಕಂಥದ್ದಾಗಿತ್ತು. ದೇವತೆಗಳು ಯಾವತ್ತೂ ಕೂಡ ಜ್ಞಾನಕ್ಕೆ ಬರುವ ಎಲ್ಲ ಅಡ್ಡಿಗಳನ್ನು ಪರಿಹಾರ ಮಾಡ್ತಾ ಹೊಸ ಹೊಸ ರೀತಿಯಲ್ಲಿ ಆವಿಷ್ಕಾರದ ಮಾರ್ಗಗಳಿಂದ ಆ ಜ್ಞಾನದ ವಿಸ್ತೃತಿಯನ್ನು ಬಯಸುತ್ತಾರೆ. ಅದಕ್ಕಾಗಿಯೇ ಭಗವಂತ ದೇವತೆಗಳನ್ನು ನೇಮಿಸಿದ್ದಾನೆ ಎಂದು ಆಚಾರ್ಯರು ಅವರ ಗ್ರಂಥಗಳಲ್ಲಿ ಹೇಳಿದ್ದೂ ಉಂಟು. ಈ ನಿಟ್ಟಿನಲ್ಲಿ ಆ ಸಣ್ಣ ವಾಕ್ಯಗಳಲ್ಲಿ ತುಂಬಿರುವ ಅಪಾರವಾದ ಅರ್ಥ ಏನಿದೆ ಅದನ್ನು ಜಗತ್ತಿಗೆ ತಿಳಿಸಿ ಹೇಳಬೇಕಾಗಿ ಸಾಕ್ಷಾತ್ತಾಗಿ ಇಂದ್ರದೇವರೇನೇ ಜಯತೀರ್ಥರಾಗಿ ಅವತಾರವನ್ನು ಮಾಡಿ ಅನೇಕ ಗ್ರಂಥಗಳನ್ನು ರಚನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ರಚನೆ ಮಾಡಿ ಆ ಸಮಾಜಕ್ಕೆ ಅದನ್ನು ನೀಡ್ತಾ ಇರತಕ್ಕಂಥವರಾಗಿದ್ದಾರೆ. ಅದರಲ್ಲಂತೂ ಜಯತೀರ್ಥರನ್ನು ನಾವು ಸ್ಮರಣೆ ಮಾಡುವಾಗ ನ್ಯಾಯಸುಧಿಯಲ್ಲಿ ಅವರು ಮಾಡಿರುವ
ಮಂಗಳಾಚರಣೆಯನ್ನು ನಾವು ನೋಡುವಾಗ ವಿರಕ್ತಿ ಜೀವನದಲ್ಲಿ ಹೇಗೆ ಬೆಳೆಸ್ಕೊಳ್ಬೇಕು ಎನ್ನುವಾಗ ಕುಪಿತಾಹಿ ಪಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಹ ತಂಭಜೆ ವಲ್ಲಭಂ ಶ್ರಿಯಃ ಅಂತ ಮಂಗಳಾಚರಣೆಯನ್ನು ಮಾಡ್ತಾ ನಮ್ಮ ಜಯತೀರ್ಥರು ಹೇಳ್ತಾರೆ. ತುಂಬ ಬಿಸಿಲು ಎಲ್ಲೆಡೆಯಿಂದ ಕಾದಿದೆ, ಹೀಗಾಗಿ ಕತ್ತು ಎತ್ತಲೂ ಸಾಧ್ಯವಿಲ್ಲ. ಅಷ್ಟು ದಗದಗನೆ ಉರಿಯುವ ಬೇಸಿಗೆಯ ಬೇಗೆ, ದಗದಗನೆ ಉರಿಯ ಬೇಸಿಗೆಯ ಬೇಗೆಯನ್ನು ಕಂಡು ಕಂಗಾಲಾದ ಕಪ್ಪೆ ತಲೆ ಎತ್ತಿ ನಿಲ್ಲಲೂ ಆಗುತ್ತಿಲ್ಲ. ಬಿಸಿಗೆಯ ಝಳ ಆ ಮೈಯನ್ನೆಲ್ಲ ಬಾಧಿಸುವಂತೆ ಬೇಯಿಸುವಂತೆ ಇದೆ. ಹಾಗಂತ ಕೂತಲ್ಲೇ ಕೂರೋಣ ಎಂದರೆ ನೆಲವೂ ಕೂಡ ಸೂರ್ಯನ ಬೆಳಕಿನಿಂದ ಕಾದು ಹೋಗಿದೆ. ಆದ್ದರಿಂದ ನೆಲದಲ್ಲೂ ನಿಲ್ಲಲಾಗದೆ ತಲೆ ಎತ್ತೂ ಬೇರೆಡೆ ನೋಡಲಾಗದೆ ಹಾರುತ್ತಾ ಹಾರುತ್ತಾ ಕಾಲು ಬಸವಳಿದು ಇನ್ನು ನನ್ನ ಪ್ರಾಣವೇ ಹೋಗುವಷ್ಟು ಬೆಂಕಿಯ ಬೇಗೆ ಇದೆ ಅಂತ ಬೇಸಿಗೆಯ ಬಗ್ಗೆ ತಿಳಿದುಕೊಂಡಾಗ ಆ ಕಪ್ಪೆ ಹಾರಿಕೊಂಡು ಹಾರಿಕೊಂಡು ಬಂದು ಸದ್ಯ ಎಲ್ಲೋ ಒಂದು ಕಡೆ ನೆರಳಿದೆ ಅಂತ ಹೇಳಿ ಕುಳಿತಿತು. 2 ನಿಮಿಷ ಆದಮೇಲೆ ಇದೇನಿದು, ಒಳ್ಳೆ ಕ್ಷತ್ರಿಯ ನೆರಳು ಇದ್ದಾಗಿದೆಯಲ್ಲ ಅಂತ ಸ್ವಲ್ಪ ತನ್ನ ಕಣ್ಣೆರಳಿಸಿ ನೋಡಿದಾಗ ಅದು ಎಲ್ಲಿ ಬಂದು ಕುಳಿತಿದೆ ಅಂದರೆ ಹಾವಿನ ಹೆಡೆಯ ಕೆಳಗಡೆ ಬಂದು ಕುಳಿತಿದೆ. ಹಾವಿನ ಹೆಡೆಯ ಕೆಳಗಡೆ ಬಂದು ಕುಳಿತಿದೆ ಅಂದರೆ ಮೃತ್ಯುವಿನ ಕೆಳಗಡೆಯೇ ಬಂದು ಕುಳಿತಿದೆ. ಅಂದ ಮೇಲೆ ಅದಕ್ಕೆ ಸಾವು ನಿಶ್ಚಿತ. ಹೀಗೆ ನಾವು ಏನನ್ನೇ ಸಂಪಾದನೆ ಮಾಡಿದರೂ ಕೂಡ, ಯಾವುದೇ ಬಂಗಾರವೇ ಆಗಲಿ ಅಥವಾ ಬಟ್ಟೆಯೇ ಆಗಲಿ ಅಥವಾ ಬೆಲೆ ಬಾಳುವ ಭೂಮಿಯೇ ಆಗಲಿ ಅಥವಾ ಭವನವೇ ಆಗಲಿ, ಇದು ಯಾವುದೂ ಕೂಡ ಪ್ರಾಣ ಹೋಗುತ್ತಿರುವವನಿಗೆ ಇದ್ಯಾವುದು ರಕ್ಷಣೆ ಮಾಡಲಾರದು. ಸಾಯುತ್ತಿರುವವನು ನನ್ನ ಬಳಿ ದುಡ್ಡಿದೆ ಆದ್ದರಿಂದ ನಾನು ಬದುಕಬೇಕು ಅಂದರೆ ಬದುಕಲಿಕ್ಕಾಗತ್ತಾ? ನನ್ನ ಬಳಿ ಚಿನ್ನದ ಸರ ಇದೆ ಆದ್ದರಿಂದ ಏನಂದರೆ ನಾನು ಸ್ವರ್ಗಕ್ಕೆ ಹೋಗುತ್ತೇನೆ ಅಂತ ಬಯಸಕ್ಕಾಗತ್ತಾ? ಸಾಧ್ಯ ಇಲ್ಲ. ಆದ್ದರಿಂದ ಜ್ಞಾನಿಗಳು ಇವೆಲ್ಲವೂ ಅಶಾಶ್ವತ ಎಂದು ತಿಳಿದು, ಹೇಗೆ ಕಪ್ಪೆಯ ಬಿಸಿಲಿನ ಜಲ್ಲಡಿಯಲ್ಲಿ ಸಿಕ್ಕ ಕಪ್ಪೆ ಹಾವಿನ ಹೆಡೆ ಕುಳಿತಾಗ ಮರಣ ಯಾವಾಗ ಬೇಕಾದರೂ ಸಮೀಪಿಸಬಹುದು, ಹಾಗೆ ಮನುಷ್ಯನಿಗೆ ಯಾವಾಗಲಾದರೂ ಮರಣ ಮೊದಲಾದವುಗಳು ಸಂಭವಿಸಬಹುದು. ಅಷ್ಟರೊಳಗೆ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕಾದರೆ ವೈರಾಗ್ಯವನ್ನು ರೂಢಿಸಿಕೊಳ್ಳಬೇಕು ಎನ್ನಲು ಇಡೀ ಪಾದದ ಸಾರವನ್ನು ನಿರೂಪಿಸುವಂತೆ ನಮ್ಮ ಜಯತೀರ್ಥ ಶ್ರೀಮತ್ ಚರಣರು ಅದನ್ನು ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅಂತಹ ಜಯತೀರ್ಥರು ರಚನೆ ಮಾಡಿದ ಆ ಗ್ರಂಥಗಳು ಎಷ್ಟು ಇರತಕ್ಕಂಥದ್ದಾಗಿದೆ ಅಂತ ನೋಡುವಾಗ ನಮಗೆ ಅದು ಆಶ್ಚರ್ಯ ಆಗ್ತಾ ಇರತಕ್ಕಂಥದ್ದಾಗುತ್ತದೆ. ಸುಮಾರು 21ಕ್ಕೂ ಮಿಗಿಲಾಗಿರ್ತಕ್ಕಂಥ ಗ್ರಂಥಗಳನ್ನು ಅವರು ರಚನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ನ್ಯಾಯಸುಧಾ, ತತ್ವಪ್ರಕಾಶಿಕ, ನ್ಯಾಯ ವಿವರಣಾ ಟೀಕಾ, ಸಂಬಂಧ ದೀಪಿಕಾ, ಇದು ಋಗ್ಭಾಷ್ಯಕ್ಕೆ ಇರತಕ್ಕಂಥ ಟೀಕೆಯ ಹೆಸರು. ಪ್ರಮೇಯ ದೀಪಿಕಾ, ಇದು ಗೀತಾಭಾಷ್ಯಕ್ಕೆ ಬರೆದಿರುವ ಟೀಕೆಯ ಹೆಸರು. ಹಾಗೆ ಗೀತಾ ತಾತ್ಪರ್ಯ ನಿರ್ಣಯ ಎಂಬ ಆನಂದತೀರ್ಥ ಭಗವತ್ಪಾದರ ಗ್ರಂಥಕ್ಕೆ ಟೀಕಾ ರೂಪವಾಗಿ ಬರೆದಿರುವುದನ್ನು ನ್ಯಾಯ ದೀಪಿಕಾ ಎಂದು ಕರೆಯುತ್ತಿದ್ದಾರೆ. ಹಾಗೆ ಈಶಾವಾಸ್ಯ ಉಪನಿಷತ್ತಿನ ಭಾಷ್ಯಕ್ಕೂ ಟೀಕೆಯನ್ನು ಬರೆದಿರತಕ್ಕಂಥವರಾಗಿದ್ದಾರೆ ಜಯತೀರ್ಥರು. ಹಾಗೆ ಷಟ್ಪ್ರಶ್ನೋಪನಿಷತ್ ಏನಿದೆ ಆ ಭಾಷ್ಯಕ್ಕೂ ಕೂಡ ಟೀಕೆಯನ್ನು ಜಯತೀರ್ಥರು ರಚನೆ ಮಾಡಿದ್ದಾರೆ. ಹಾಗೆ ಪ್ರಮಾಣ ಲಕ್ಷಣೆಗೆ ಟೀಕೆಯನ್ನು ಏನು ಬರೆದಿದ್ದಾರೆ ಅದಕ್ಕೆ ಇಟ್ಟಿರುವ ಹೆಸರು ನ್ಯಾಯ ಕಲ್ಪಲತ ಎಂಬ ಹೆಸರನ್ನು ಆ ಪ್ರಮಾಣ ಲಕ್ಷಣ ಗ್ರಂಥದ ಟೀಕೆಗೆ ಇಡಲಾಗಿದೆ. ಹಾಗೆ ಕಥಾಲಕ್ಷಣಕ್ಕೂ ಟೀಕೆಯನ್ನು ಬರೆದಿದ್ದಾರೆ. ಮಾಯಾವಾದ ಖಂಡನ ಎಂಬ ಗ್ರಂಥಕ್ಕೂ ಟೀಕೆಯನ್ನು ಬರೆದಿದ್ದಾರೆ. ಮಿಥ್ಯಾತ್ವಾನುಮಾನ ಖಂಡನ, ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಎಂಬ ಗ್ರಂಥಕ್ಕೂ ಟೀಕೆಯನ್ನು ರಚಿಸಲಾಗಿದೆ. ಉಪಾಧಿ ಖಂಡನ ಎಂಬ ಗ್ರಂಥಕ್ಕೂ ಟೀಕೆಯನ್ನು ರಚಿಸಲಾಗಿದೆ. ಕರ್ಮ ನಿರ್ಣಯ ಗ್ರಂಥಕ್ಕೂ, ತತ್ವ ಸಂಖ್ಯಾನ ಗ್ರಂಥಕ್ಕೂ, ತತ್ವ ವಿವೇಕ ಗ್ರಂಥಕ್ಕೂ, ಹಾಗೆ ತತ್ವೋದ್ಯೋತ ಎಂಬ ಗ್ರಂಥಕ್ಕೂ ಹಾಗೂ ವಿಷ್ಣುತ್ವ ನಿರ್ಣಯ ಎಂಬ ಗ್ರಂಥಕ್ಕೂ ಕೂಡ ಹೀಗೆ ಟೀಕೆಗಳನ್ನು ರಚನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಪ್ರಾಯಶಃ ಜಯತೀರ್ಥರ ಜೀವಿತ ಅವಧಿಯನ್ನು ನೋಡುವಾಗ ಅದು ತುಂಬ ಸಂಕ್ಷಿಪ್ತ ಎನಿಸುತ್ತದೆ. ಆದರೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಜೀವಿತದ ಅವಧಿಯಲ್ಲಿ ಅವರು ರಚನೆ ಮಾಡಿರುವ ಗ್ರಂಥಗಳನ್ನು ನೋಡಿದರೆ ಆ ಗ್ರಂಥಗಳನ್ನು ಕನಿಷ್ಠ ಅರ್ಥ ಮಾಡಿಕೊಳ್ಳಲಿಕ್ಕಾದರೂ ಸುಮಾರು 7 ಜನ್ಮಗಳು ಬೇಕು. ಅಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ತರ್ಕವನ್ನು ಬಳಸಿಕೊಂಡು, ವ್ಯಾಕರಣವನ್ನು ಬಳಸಿಕೊಂಡು, ಅದೇ ರೀತಿಯಾಗಿ ಅರ್ಥಾಪತ್ತಿ ಮೊದಲಾದ ಪ್ರಮಾಣಗಳನ್ನು ಬಳಸಿಕೊಂಡು ಅವರು ನಿರೂಪಣೆ ಮಾಡುವ ರೀತಿಯನ್ನು ನೋಡಿದಾಗ, ಟೀಕೆಯನ್ನು ಬರುವ ರೀತಿಯನ್ನು ನೋಡಿದಾಗ ನಮಗೆ ತುಂಬ ಆಶ್ಚರ್ಯ ಆಗುತ್ತೆ.
ಹೀಗೆ ಟೀಕಾ ಗ್ರಂಥಗಳು ಸುಮಾರು 18ರಷ್ಟಿದ್ದರೆ ಸ್ವತಂತ್ರ ಗ್ರಂಥಗಳು 3ನ್ನಾದರೂ ನಾವು ಹೆಸರಿಸಲೇಬೇಕು. ಪ್ರಮಾಣ ಪದ್ಧತಿ ಎಂಬ ಸ್ವತಂತ್ರ ಗ್ರಂಥ, ವಾದಾವಳಿ ಎಂಬ ಸ್ವತಂತ್ರ ಗ್ರಂಥ ಹಾಗೂ ಪದ್ಯಮಾಲಾ ಎಂಬ ಸ್ವತಂತ್ರ ಗ್ರಂಥ, ಹೀಗೆ 3 ಸ್ವತಂತ್ರ ಗ್ರಂಥಗಳನ್ನು ಕೂಡ ಜಯತೀರ್ಥರು ರಚನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಹೀಗೆ ಅದನ್ನು ನೋಡ್ತಾ ಇದ್ದೇನೆ. ಇಂತಹ ಜಯತೀರ್ಥರು ಜ್ಞಾನದ ಮೇರುವೆ ಆಗಿದ್ದರೂ ಕೂಡ, ಎಲ್ಲವನ್ನ ಬಲ್ಲವರಾಗಿದ್ದರೂ ಕೂಡ ಅಪಾರವಾದ ವಿನಯವನ್ನು ಜೀವನದಲ್ಲಿ ರೂಢಿಸ್ಕೊಳ್ತಾ ಇರತಕ್ಕಂಥವರಾಗಿದ್ದರು. ಶಾಸ್ತ್ರ ಅದೇ ಮಾತನ್ನೇ ನಮಗೆ ತಿಳಿಸಿ ಹೇಳ್ತಾ ಇರತಕ್ಕಂಥದ್ದಾಗುತ್ತದೆ. ವಿದ್ಯೆಯ ಜೊತೆಗೆ ವಿನಯವು ಇದ್ದಾಗಲೇನೆ ಆ ವಿದ್ಯೆಗೆ ಬೆಲೆ. ಇವತ್ತು ಜನ ಬಿ ಎ ಓದಿರ್ತಾರೆ, ಬಿ ಎಸ್ ಸಿ ಓದಿರ್ತಾರೆ, ಎಮ್ ಎಸ್ ಸಿ ಓದಿರ್ತಾರೆ, ಪಿ ಎಚ್ ಡಿನೂ ಮಾಡಿರ್ತಾರೆ. ಅಂದರೆ ಒಂದು ಗ್ರ್ಯಾಜುಯೇಷನ್ ಮುಗಿಸಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ, ಒಂದು ಪಿ ಎಚ್ ಡಿ ಮುಗಿಸಿದ್ದಾರೆ ಅಂದರೆ ಒಂದು 3 ಡಿಗ್ರಿ ಪಡೆದಿದ್ದಾರೆ ಅಂತ ಇಟ್ಕೋಬೋದು. ಪಡೆದಿರೋದು 3 ಡಿಗ್ರಿ, ಆದರೆ ತಲೆ ಇರೋದು 90 ಡಿಗ್ರಿ. ಅಂದರೆ ನಾವು ಯಾರಿಗೂ ತಲೆ ಬಾಗುವುದಿಲ್ಲ, ಆಚೀಚೆಯೂ ನೋಡುವುದಿಲ್ಲ, ನಾನೇ ಎಲ್ಲ ಅಧ್ಯಯನ ಮಾಡಿಬಿಟ್ಟಿದ್ದೇನೆ ಎಂದು ಭಾವಿಸುತ್ತಾರೆ. ವಿದ್ಯೆ ಅವರಿಗೆ ಅಹಂಕಾರವನ್ನು ತಂದಿದೆ ಅಂದ ಮೇಲೆ ಅವರು ಕಲಿತದ್ದು ವಿದ್ಯೆ ಅಲ್ಲ, ಅದು ಅವಿದ್ಯೆ. ಜಯತೀರ್ಥರ ಗ್ರಂಥಗಳನ್ನೆಲ್ಲ ನೋಡುವಾಗ ಅವರು ಆನಂದತೀರ್ಥ ಭಗವತ್ಪಾದರಲ್ಲಿ ಇಟ್ಟ ನಿಷ್ಠೆ, ವೇದವ್ಯಾಸರ ವಿಚಾರಧಾರೆಯಲ್ಲಿ ಇರತಕ್ಕಂತಹ ಒಂದು ಅಪಾರವಾಗಿರ್ತಕ್ಕಂಥ ಶ್ರದ್ಧೆ, ಮತ್ತು ಪ್ರಶ್ನೆಯನ್ನು ಹಾಕ್ಕೊಂಡು ಉತ್ತರಿಸುವ ಆ ಕಲೆ, ಅದೆಲ್ಲ ನೋಡಿದಾಗ ನಮಗೆ ತುಂಬ ಆಶ್ಚರ್ಯ ಆಗ್ತಾ ಇರತಕ್ಕಂಥದ್ದಾಗುತ್ತದೆ. ಜಯತೀರ್ಥರೇ ಆ ವಿನಯವನ್ನು ಪ್ರದರ್ಶನ ಮಾಡ್ತಾ ನ ಶಬ್ದಾಬ್ದೌ ಗಾಢಾಹ ಅಂತ ಹೇಳ್ತಾ, ನಚ ನಿಗಮತರ್ಥಾಸು ಚತುರಾಹ, ನಚ ನ್ಯಾಯೇ ಪ್ರೌಢಾಹ, ನಚ ವಿದಿತ ವೇದ್ಯಾಹ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಅಂತ ಹೇಳುವ ನ್ಯಾಯಸುಧೆಯ ಮಂಗಳ ಶ್ಲೋಕಗಳಲ್ಲಿ ನಾವು ತರ್ಕವನ್ನು ಕಲಿತಿರಬಹುದು, ನ್ಯಾಯವನ್ನು ಕಲಿತಿರಬಹುದು, ಅಥವಾ ವ್ಯಾಕರಣ ಮೊದಲಾದ ಗ್ರಂಥಗಳನ್ನೇ ನಾವು ಕಲಿತಿರಬಹುದು, ಅಥವಾ ಏನೇನು ಕಲಿಯಬೇಕೋ ಅದನ್ನು ಕಲಿತಿರುವವರು ಆಗಿರಬಹುದು. ಆದರೆ ಏನಾದರೇನು, ಅದು ಎಲ್ಲಕ್ಕಿಂತ ಮುಖವಾಗಿ ನಾನು ಒಂದು ಮಾತನ್ನು ಹೇಳುತ್ತೇನೆ. ಏನೆಂದರೆ, ನನ್ನ ಗುರುಗಳಾದ ಆನಂದತೀರ್ಥ ಭಗವತ್ಪಾದರ ಕಾರುಣ್ಯವನ್ನು ಹೊಂದಿದ್ದೇನೆ, ಆದ್ದರಿಂದ ನಾನು ಜಗತ್ತಿನಲ್ಲಿ ಮಾನ್ಯವಾಗಿದ್ದೇನೆ ಅಂತ ಹೇಳ್ತಾ, ಅಷ್ಟು ಆನಂದತೀರ್ಥರ ಬಗ್ಗೆ ಅಪಾರವಾದ ಭಕ್ತಿಯನ್ನು, ಶರಣಾಗತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಯಾರೋ ಒಬ್ಬರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ, ಅವರಿಗೆ ತುಂಬ 3-4 ರೋಗಗಳಿದ್ದರಿಂದ ಅವರ ಆರೋಗ್ಯ ಸಮಸ್ಯೆ ತುಂಬ ಸಂಕೀರ್ಣವಾಗಿ ಇರತಕ್ಕಂಥದ್ದಾಗಿದೆ. ಅವರು 10 ಲಕ್ಷ ರೂಪಾಯಿ ಖರ್ಚು ಮಾಡಿರ್ಬೋದು, ಅವರಿಗೆ ವಾಪಸ್ಸಾಗಲಿ ಅಂತ 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದರೂ ಕೂಡ ಆಯಸ್ಸು ಒಂದಿಲ್ಲ ಅಂದರೆ ಮನೆಗೆ ಬರುವುದು ಹೆಣವೆ. ಆಯಸ್ಸು ಒಂದಿದ್ದರೆ ಮಾಡಿದ ಎಲ್ಲ ಟ್ರೀಟ್ಮೆಂಟು ಸಾರ್ಥಕ, ಆಯಸ್ಸೇ ಇಲ್ಲ ಅಂದರೆ ಸುರಿದ ಎಲ್ಲ ಹಣವೂ ವ್ಯರ್ಥ. ಹಾಗೆ ವಿನಯ ಒಂದಿಲ್ಲದೇ ಇದ್ದರೆ, ಗುರುಕೃಪೆ ಒಂದಿಲ್ಲದೇ ಇದ್ದರೆ ಅವರು ಪಡೆದ ಎಲ್ಲ ಬಿರುದಾವಲಿಗಳು ಕೂಡ ಏನಾಗುತ್ತದೆ ಅಂದರೆ ಬಿದಿರಿನ ಮೇಲೆ ಎತ್ಕೊಂಡು ಹೋಗುವ ಚಟ್ಟದಂತೆ ಅದು ಅಂತಿಮ ಪ್ರಯಾಣಕ್ಕೆ ಅವಮಾನಕ್ಕೆ ಕಾರಣವಾಗುತ್ತದೆ ವಿನಃ ಸನ್ಮಾನಕ್ಕೆ ಕಾರಣವಾಗುವುದಿಲ್ಲ. ವಿದ್ಯೆ ಇರಲಿ, ವಿದ್ಯೆಯ ಜೊತೆ ವಿನಯ ಇರಲಿ, ಅವೆರಡರಕ್ಕೂ ಮುಕುಟ ಬಿಟ್ಟಂತೆ ಗುರುಭಕ್ತಿ ಇರಲಿ, ಇದ್ದಾಗ ನಿಮ್ಮ ಬದುಕು ಸಾರ್ಥಕ ಅನ್ನುವುದನ್ನು ಇಡೀ ಮಾಧ್ವ ಸಿದ್ಧಾಂತದ ಮೇರುಕೃತಿಯಾದ ನ್ಯಾಯಸುಧೆಯ ಮಂಗಳ ಶ್ಲೋಕಗಳಿಗೆ ತಿಳಿಸ್ತಾ, ವಿದ್ಯಾರ್ಥಿಗಳು, ವಿದ್ವಾಂಸರು, ಯಾವತ್ತೂ ವಿವೇಕ ಮತ್ತು ವಿನಯವನ್ನು ರೂಢಿಸಿಕೊಳ್ಳಿ ಅನ್ನೋ ಎಚ್ಚರಿಕೆಯನ್ನು ಅಲ್ಲಿ ಕೊಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಇಂತಹ ಒಂದು ಜಯತೀರ್ಥರ ಬಗ್ಗೆ ಹೇಳಬೇಕಾದರೆ, ಆನಂದ ತೀರ್ಥ ಉಪದಿಷ್ಟ ನಿಧಿ ನಾರಾಯಣ ಅವ್ಯಯ ಪ್ರದರ್ಶಿತೋ ಏನ ಸಮ್ಯಕು ಜಯತೀರ್ಥಂ ತಮಾಶ್ರಯೇ ಅಂತ ಜ್ಞಾನಿಗಳು ಜಯತೀರ್ಥರನ್ನು ಸ್ತೋತ್ರ ಮಾಡ್ತಾ, ಯಾವುದೋ ಒಂದು ದೊಡ್ಡ ನಿಧಿ ಇದೆ, ಮುತ್ತು ರತ್ನಗಳಿರ್ತಕ್ಕಂಥ ಅಥವಾ ಹಣದ ಕೊಪ್ಪರಿಗೆಯನ್ನೇ ಮಾಡಿ ಇಟ್ಟಿರ್ತಕ್ಕಂಥ ಒಂದು ದೊಡ್ಡ ಹುತ್ತ ಇದೆ, ಆ ಹುತ್ತದೊಳಗಡೆ ಸಂಪತ್ತಿದೆ, ಆ ಸಂಪತ್ತನ್ನು ಕಾಯುವುದಕ್ಕೆ ಒಂದು ಹಾವು ಅಲ್ಲೇ ವಾಸ ಮಾಡಿಕೊಂಡು ಇರತಕ್ಕಂಥದ್ದಾಗಿದೆ. ಆ ಹಾವು ಆಚೆ ಸರಿದರೆ, ಉಳಿದವ್ರಿಗೆ ನಿಧಿ ಸಿಕ್ಕರೆ, ಅನೇಕ ತಲೆಮಾರಿನ ತನಕ ಅವರು ಹಾಯಾಗಿ ಇರಬಹುದು. ಹಾಗೆಯೇ ಆ ನಿಧಿ ಇದೆ ಅಂತ ಹೇಳುವವರು ಒಬ್ಬರಾಗಬೇಕು, ಆ ಸರ್ಪವು ಆಚೆ ಸರಿದು ಅದನ್ನು ಇದೆ ಎಂದು ತೋರಿಸಬೇಕು,
ಆಗ ಅಗೆದವರಿಗೆ ನಿಧಿ ಸಿಕ್ಕು ತುಂಬ ಸಂತೋಷ ಆಗುತ್ತದೆ. ಆನಂದ ತೀರ್ಥರು ಉಪದೇಶದ ತತ್ವಶಾಸ್ತ್ರ ಅನ್ನುವುದು ದೊಡ್ಡ ನಿಧಿ. ಆದರೆ ಆ ಹುತ್ತದಲ್ಲಿರುವ ಆ ನಿಧಿ ಎಲ್ರಿಗೂ ಸಿಗೋದಿಲ್ಲ. ಹಾವು ಆಚೆ ಸರಿದು ನಿಂತಾಗ ಇಲ್ಲಿ ತೆಗೆದುಕೋ ಎಂದು ಸೂಚನೆ ಕೊಟ್ಟಾಗ ಹುತ್ತದ ಒಳಗಿರುವ ನಿಧಿ ಸಿಗುತ್ತದೆ. ಹಾಗೆ ಮಧ್ವಾಚಾರ್ಯರ ಶಾಸ್ತ್ರ ಗ್ರಂಥಗಳಲ್ಲಿ ಇರತಕ್ಕಂಥ ನಿಧಿ ಏನಿದೆ ಆ ನಿಧಿಯನ್ನು ಬಿಡಿಸಿ ಬೆಳಗಿಸಿ ತೋರಿಸಬೇಕಾದರೆ ಆ ಕೆಲಸವನ್ನು ಏನು ಮಾಡಿದ್ದಾರೆ, ಜಯತೀರ್ಥ ಮುನಿಗಳು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಅದನ್ನು ಜಗತ್ತಿಗೆ ತೋರಿಸಿಕೊಟ್ಟವರು, ಆ ನಿಧಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟವರೆಂದರೆ ಜಯತೀರ್ಥರು. ಅಂತಹ ಜಯತೀರ್ಥರಿಗೆ ನನ್ನ ನಮನ ಅಂತ ಜ್ಞಾನಿಗಳು ಆ ಸ್ತೋತ್ರವನ್ನು ಮಾಡಿದ್ದಾರೆ. ಅದರಿಂದ ಜಯತೀರ್ಥರ ಉಪಕಾರವನ್ನು ನಾವಂತೂ ಮರೆಯಲು ಸಾಧ್ಯವೇ ಇಲ್ಲ. ಹಾಗೆಯೇ ಮುನಿತ್ರಯರಲ್ಲಿ ಅವಶ್ಯಕ ನಾವು ಉಲ್ಲೇಖಿಸಲೇಬೇಕಾಗಿರ್ತಕ್ಕಂಥ ಮಹನೀಯರು ಎಂದರೆ ವ್ಯಾಸರಾಜ ಶ್ರೀಮಚ್ಚರಣರು. ಅವರನ್ನಂತೂ ನಾವು ಸ್ತೋತ್ರ ಮಾಡುವಾಗ ಅರ್ಥಿ ಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ಹಿಂದೆ ಚಿಂತಾಮಣಿ ಅಂತ ಹೇಳಿದರು, ಇಲ್ಲಿ ಹೇಳಬೇಕಾದ್ರೆ ಅಸ್ಮದಿಷ್ಟಾರ್ಥ ಸಿದ್ಧಯೇ, ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಸುವ ಚಿಂತಾಮಣಿಯೇ ನೀವಾಗಿದ್ದೀರಾ ಅನ್ನುವ ರೀತಿಯಲ್ಲಿ ಅವರನ್ನು ಸ್ತೋತ್ರ ಮಾಡ್ತಾ ಹೇಳ್ತಾ ಇರ್ತಕ್ಕಂಥವರಾಗ್ತಾರೆ. ಯಾರು ಬಯಸಿಕೊಂಡು ಬರ್ತಾರೋ, ಬಯಸಿಕೊಂಡು ಬಂದವರಿಗೆ ಕಲ್ಪವೃಕ್ಷ ಅರ್ಥಿ ಕಲ್ಪಿತ ಕಲ್ಪೋಯಂ. ಅದೇ ನಾನು ವಾದ ಮಾಡುತ್ತೇನೆ, ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುತ್ತೇನೆ ಎನ್ನುವವರ ಪಾಲಿಗೆ ಪ್ರತ್ಯರ್ಥಿ ಗಜಕೇಸರಿ. ಅಂತಹವರೇ ವ್ಯಾಸತೀರ್ಥರು. ಅಂತಹ ಗುರುಗಳು ನಮ್ಮ ಪಾಲಿಗೆ ಎಂದೆಂದೂ ಅನುಗ್ರಹವನ್ನು ಬೀಳಲಿ ಎನ್ನುವುದು ಈ ಶ್ಲೋಕದ ಅರ್ಥ. ಅಂತೂ ಇದರಲ್ಲಿ ವ್ಯಾಸರಾಜ ಮುನೀಶ್ವರರನ್ನು ಇಲ್ಲಿ ಸ್ತೋತ್ರ ಮಾಡಲಾಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಇಂತಹ ತತ್ವಪ್ರಕಾಶಕ ಮೊದಲಾಗಿರ್ತಕ್ಕಂಥ ಗ್ರಂಥಗಳ ಮೇಲೆ ಬೇರೆ ಮತೀಯರಿಂದ ಅನೇಕ ದಶಕಗಳಷ್ಟು ಶತಮಾನಗಳಷ್ಟು ಅಭ್ಯಾಸ ಮಾಡಿ ಹೊಸ ಹೊಸ ಆಕ್ಷೇಪಗಳು ಎದುರಾದಾಗ ಆಕ್ಷೇಪ ಏನಿದೆ, ಆಕ್ಷೇಪವನ್ನು ಪರಿಹಾರ ಮಾಡುವ ಅದಕ್ಕೆಲ್ಲ ಉತ್ತರವೂ ಆನಂದತೀರ್ಥ ಭಗವತ್ಪಾದರ ವಾಕ್ಯಗಳಲ್ಲೇ ಇದೆ ಎಂದು ಸಾಧಿಸಿ ತೋರಿಸಬೇಕಾದ ಅವಶ್ಯಕತೆ ನಮ್ಮ ವ್ಯಾಸರಾಜರ ಪಾಲಿಗೆ ಬರ್ತಕ್ಕಂಥದ್ದಾಗಿತ್ತು. ಆಗ ವ್ಯಾಸರಾಜರು ತರ್ಕತಾಂಡವ, ನ್ಯಾಯಾಮೃತ, ತಾತ್ಪರ್ಯ ಚಂದ್ರಿಕ ಹೀಗೆ ಮೂರು ಗ್ರಂಥಗಳನ್ನು ರಚನೆ ಮಾಡಿ ಜಗತ್ತಿಗೆ ನೀಡಿ ಅವೆಲ್ಲಕ್ಕೂ ಪರಿಹಾರವನ್ನು ನಮ್ಮ ಹಿರಿಯರು ಅನೇಕ ಕಾಲಗಳಿಂದ ಸೂಚಿಸಿದ್ದಾರೆ ಅಂತ ಹೇಳಿ ಆ ನಿರೂಪಣೆ ಮಾಡ್ತಕ್ಕಂಥದ್ದೇನೆ ಈ ಗ್ರಂಥವಾಗಿರ್ತಕ್ಕಂಥದ್ದಾಗಿದೆ. ಅದಕ್ಕೇನೆ ಇಂತಹ ಗ್ರಂಥ ರಚನೆ ಮಾಡಿ ಎಲ್ಲ ಸಂದೇಹಗಳನ್ನು ಪರಿಹಾರ ಮಾಡಿರುವವರು ನಮ್ಮ ವ್ಯಾಸರಾಜ ಶ್ರೀಮಚ್ಚರಣರು ಆಗಿರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಕೃಷ್ಣದೇವರಾಯನು ಬರೆಸಿದ ಶಾಸನದಲ್ಲಿ ಹೀಗೆ ಇದೆ, ನಿಗಮಾಗಮ ನಿರ್ಣೀತ ನಿರ್ಜರಾಧೀಶ ಮಂತ್ರಿಣಿ ನೃಪೇಂದ್ರ ಮುಕುಟೀರತ್ನ ನೀರಾಜಿತ ನಿಜಾಂಗ್ರಯೇ ನಿರಹಂಕಾರ ಚಿತ್ತಾಯ ನೀತಿ ಮಾರ್ಗ ಉಪದೇಶಿನಿ ಶೇಷಾಯ ನರವೇಶಾಯ ಶಿಕ್ಷಿತಾಂತರವೈರಿಣಿ ಪುರಾಣ ಪುರುಷ ಧ್ಯಾನ ಪುಷ್ಯತ್ ಪುಲಕಮೂರ್ತಯೇ ಬ್ರಹ್ಮಣ್ಯತೀರ್ಥ ಶಿಷ್ಯಾಯ ಬ್ರಹ್ಮ ನಿರ್ಮೂಲಮೂರ್ತಯೇ ಬ್ರಹ್ಮ ನಿರ್ಮಲಮೂರ್ತಯೇ ವ್ಯಾಸತೀರ್ಥ ಯತೀಂದ್ರಾಯ ವಿದ್ವತ್ ಇಂದೀವರ ಇಂದವೇ ಅಂತ ಹೇಳಿ ಕೃಷ್ಣದೇವರಾಯ ಬರೆಸಿದ ಶಾಸನದಲ್ಲಿ ಆ ವ್ಯಾಸರಾಜರನ್ನು ಹಾಗೆ ಹಾಡಿ ಹೊಗಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅಷ್ಟೇ ಅಲ್ಲ, ಪಕ್ಷಧರ ಮಿಶ್ರರಂತೂ ಯದಧೀತಂ ತದಧೀತಂ ಯದ್ ಅನಧೀತಂ ತದಪ್ಯಧೀತಂ ಪಕ್ಷಧರ ವಿಪಕ್ಷೋ ನಾವೈಕ್ಷಿ ವಿನಾ ನವೀನ ವ್ಯಾಸೇನಾ ಅಂತ ಹೇಳ್ತಾ ನಾನು ಕಲಿತಿರುವುದನ್ನೆಲ್ಲ ಈ ಮಹಾನುಭಾವರು ಕಲ್ತಿದ್ದಾರೆ. ಪಕ್ಷಧರ ಮಿಶ್ರ ಅಂತೂ ಆಗಿನ ಕಾಲದಲ್ಲಿ ಉತ್ತರ ಭಾರತದಲ್ಲಿ ತರ್ಕಕೇಸರಿ ಎನಿಸಿಕೊಂಡು ಭಾರೀ ಗೌರವವನ್ನು ಸಂಪಾದನೆ ಮಾಡಿದವನು. ಅವನ ಪಂಥವನ್ನು ಹಿಡಿದವರೆಲ್ಲರೂ ಅವನನ್ನು ಅದ್ಭುತವಾದ ಮೇಧಾವಿ ಎಂದು ಹಾಡಿ ಹೊಗಳತಕ್ಕಂಥವರಾಗಿದ್ದಾರೆ. ಅಂತಹ ಮಹನೀಯರಿಂದಾಗಿಯೇನೇ ಭರತ ಖಂಡ ಭರತ ಭೂಮಿ ಅನ್ನುವುದು ಏನೆಂದರೆ ಅತ್ಯುತ್ತಮ ವಿಚಾರಗಳ ಧಾರೆಗಳ ನೆಲೆ ಅಂತಾನೆ ಪ್ರಖ್ಯಾತಿಯನ್ನು ಪಡೆಯುತ್ತಾ ಇರತಕ್ಕಂಥದ್ದಾಗಿದೆ. ಇಂತಹ ವ್ಯಾಸರಾಜರು ಆ ಪಕ್ಷಧರ ಮಿಶ್ರನ ಎದುರು ಕೂತರಂತೆ. ಅವನು ವಾದಗಳನ್ನು ಮಂಡಿಸ್ತಾ ಇರುವಾಗ ಆ ಪಕ್ಷಧರ ಮಿಶ್ರನಿಗೆ ಒಂದೇ ಒಂದು ಆಸೆ ಇತ್ತಂತೆ, ಇವರು ಒಮ್ಮೆ ತಲೆಯನ್ನು ಓಲೈಸಲಿ, ಒಮ್ಮೆ ತಲೆಯನ್ನು ಓಲೈಸಿಬಿಟ್ರೆ ಇಡೀ ವಿದ್ಯಾ ಪರ್ವತವೇ ತಲೆಯನ್ನು ಓಲೈಸಿದಂತೆ ಆಗುತ್ತದೆ, ನನ್ನ ಜನ್ಮ ಸಾರ್ಥಕ ಅಂತ ಅವನು ಏನಂದರೆ ವ್ಯಾಸರಾಜರ ಮುಖವನ್ನು ನೋಡ್ತಾ ಅವರ ಅನುಮೋದನೆ ಇದೆಯೋ ನನ್ನ ವಿಚಾರಕ್ಕೆ ಅಂತ ಕಾದು ಕುಳಿತಿರ್ತಿದ್ದಂತೆ. ಕೊನೆಗೆ ಅವನ ಮನಸ್ಸಿನಲ್ಲಿ ಬಂದ ಉದ್ಗಾರ, ನಾನು ಕಲ್ತಿರೋದನ್ನೆಲ್ಲ ಕಲ್ತಿದ್ದಾರೆ, ಮತ್ತೆ
ನಾನು ಕಲಿಯದಿರುವ ಭಾಗ ಏನಿದೆ ಅದನ್ನೂ ಕೂಡ ಕಲಿತಾ ಇರತಕ್ಕಂಥವರಾಗಿದ್ದಾರೆ. ಇಂತಹ ವ್ಯಾಸರಾಜರು ವ್ಯಾಸರಾಜರಲ್ಲ, ಇವರು ನವೀನ ವ್ಯಾಸ, ಕಲಿಯುಗದಲ್ಲಿ ಕಾಣುತ್ತಿರುವ ವ್ಯಾಸ. ಇಂಥವರನ್ನು ನಾನು ಕಂಡಿಲ್ಲ ನನ್ನ ಜೀವನದಲ್ಲಿ, ಈಗ ಕಂಡೆ, ನನ್ನ ಜೀವನ ಸಾರ್ಥಕ ಆಯಿತು ಅಂತ ಪಕ್ಷಧರ ಮಿಶ್ರ ಎನ್ನುವವನು ವ್ಯಾಸರಾಜರನ್ನು ಹಾಡಿ ಹೊಗಳುತ್ತಾ ಇರತಕ್ಕಂಥವನಾಗಿದ್ದಾನೆ. ಆ ವಿಜಯೇಂದ್ರರಂತೂ ನ್ಯಾಯಾಮೃತ ಆಮೋದ ಎಂಬ ಗ್ರಂಥದಲ್ಲಿ ವ್ಯಾಸರಾಜರನ್ನ ಸ್ತೋತ್ರ ಮಾಡ್ತಾ, ಯೋ ವ್ಯಾಸ ಮುನಿದಾವಾಗ್ನಿ ಸಶಾಸ್ತ್ರ ಮರುತಾ ಸಹ ದದಾಹ ಕುಮತಾರಣ್ಯಂ ಪ್ರಕಾಶಾಯ ತಮಾಶ್ರಯೇ. ಯಾವ ವ್ಯಾಸಮುನಿ ಎಂಬ ಕಾಡ್ಗಿಚ್ಚು, ಮೊದಲೇ ಬೆಂಕಿ, ಅದರಲ್ಲೂ ಕೂಡ ಸುಡುಸುಡುತ್ತಿರುವ ಕಾಡನ್ನೇ ತನ್ನ ಕೆನ್ನಾಲಿಗೆಯಿಂದ ಸುಡುತ್ತಿರುವ ಕಾಡ್ಗಿಚ್ಚು, ಆ ಕಾಡುಗಿಚ್ಚಿಗೂ ಕೂಡ ಸತ್ಶಾಸ್ತ್ರ ಮರುತಾ ಸಹ, ಆನಂತೀರ್ಥ ಭಗವತ್ಪಾದರ ಶಾಸ್ತ್ರ ಎಂಬ ಗಾಳಿ ಸೇರಿದರಂತೂ ಕೇಳಲೇಬೇಕಾಗಿಲ್ಲ. ಮೊದಲೇ ಕಾಡ್ಗಿಚ್ಚು, ಜೊತೆಗೆ ಗಾಳಿಯೂ ಅನುಕೂಲವಾಗಿ ಬೀಸುತ್ತಿದೆ ಎಂದ ಮೇಲೆ ಎಲ್ಲವನ್ನು ಸುಟ್ಟು ಬರಿದು ಮಾಡುತ್ತದೆ. ಹಾಗೆ ವ್ಯಾಸರಾಜರೆಂಬ ಕಾಡ್ಗಿಚ್ಚಿಗೆ ಆನಂತೀರ್ಥ ಭಗವತ್ಪಾದರೆಂಬ ಗಾಳಿ, ಯಾಕೆಂದರೆ ಆನಂತೀರ್ಥ ಭಗವತ್ಪಾದರೇ ವಾಯುದೇವರು, ವಾಯುದೇವರೇ ಗಾಳಿ ಹಾಕಿದ ಹಾಗೆ ಕಾಡ್ಗಿಚ್ಚಿಗೆ ಗಾಳಿ ಹಾಕಿದಾಗ ಕೇಳಬೇಕೆ, ಕಂಡ ಕಂಡದ್ದೆಲ್ಲ ಬೂದಿ, ಅಂತಹ ಪ್ರಕಾಶ ಅಂದರೆ ಜ್ಞಾನವು ನನಗೆ ಬರಲಿ ಎಂದು ನಾನು ಏನು ಮಾಡ್ತೇನೆ, ಅಂತಹ ವ್ಯಾಸರಾಜರನ್ನು ಆಶ್ರಯಿಸುತ್ತೇನೆ ಅಂತ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಸ್ತೋತ್ರವನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಅಂದ ಮೇಲೆ ವ್ಯಾಸರಾಜರ ಮಹಿಮೆ ತುಂಬ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಕೂಡ ವ್ಯಾಸರಾಜರನ್ನ ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಪದವಾಕ್ಯ ಪ್ರಮಾಣಜ್ಞೋ ದುರ್ಮತಧ್ವಾಂತ ಭಾಸ್ಕರ ವ್ಯಾಸತೀರ್ಥ ಮುನಿ ಇಂದ್ರೋ ಮೇ ಭೂಯಾತ್ ಜ್ಞಾನ ಸಮೃದ್ಧಯೇ. ವ್ಯಾಸರಾಜ ಮುನಿಶ್ರೇಷ್ಠರು ಪದ ಎನಿಸಿದ ವ್ಯಾಕರಣವನ್ನು ಬಲ್ಲವರು, ವಾಕ್ಯಗಳ ಬಗ್ಗೆ, ವೇದಾಂತ ವಾಕ್ಯಗಳ ಬಗ್ಗೆ, ವೇದವಾಕ್ಯಗಳ ಬಗ್ಗೆ ವಿಶೇಷವಾದ ಚರ್ಚೆಯನ್ನು ಮಾಡಿ ಈ ರೀತಿಯೇ ಅರ್ಥಕ್ರಮವನ್ನು ಮಾಡಬೇಕು ಎಂದು ಸಂಸ್ಥಾಪಿಸಿದ ಕೀರ್ತಿಯುಳ್ಳ ಆ ಮೀಮಾಂಸ ಗ್ರಂಥ ಏನಿದೆ ಅದನ್ನೂ ಬಲ್ಲವರು. ಅದೇ ರೀತಿಯಾಗಿ ತರ್ಕ ಮೊದಲಾದ ಗ್ರಂಥಗಳನ್ನೂ ಬಲ್ಲವರು. ಇನ್ನೂ ನಿಜ ಹೇಳಬೇಕೆಂದರೆ ಕೆಟ್ಟ ಮತಗಳೆಂಬ ಕಗ್ಗತ್ತಲೆಗೆ ಸೂರ್ಯನಂತೆ ಇರತಕ್ಕಂಥವರಾಗಿದ್ದಾರೆ. ಇಂತಹ ವ್ಯಾಸರಾಜರೆಂಬ ಮುನಿಶ್ರೇಷ್ಠರು ನನಗೆ ಒಳ್ಳೆ ಜ್ಞಾನವನ್ನು ಕೊಡಲಿ ಅಂತ ರಾಘವೇಂದ್ರ ಶ್ರೀಪಾದಂಗಳವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಪದವಾಕ್ಯ ಪ್ರಮಾಣಜ್ಞೋ ದುರ್ಮತಧ್ವಾಂತ ಭಾಸ್ಕರ ವ್ಯಾಸತೀರ್ಥ ಮುನೀಂದ್ರೋ ಮೇ ಭೂಯಾತ್ ಜ್ಞಾನ ಸಮೃದ್ಧಯೇ. ಇವರನ್ನು ರಘೋತ್ತಮ ತೀರ್ಥರು ಹೀಗೆ ಸ್ತೋತ್ರ ಮಾಡ್ತಾರೆ, ಏನ ವೇದಾಂತ ಭಾಷ್ಯಾಣಿ ವಿವೃತಾನಿ ಮಹಾತ್ಮನ ತಂ ವಂದೇ ವ್ಯಾಸತೀರ್ಥಾಖ್ಯಂ ವೇದಾಂತಾರ್ಥ ಪ್ರಸಿದ್ಧಯೇ. ಯಾವ ಒಂದು ವ್ಯಾಸರಾಜರಿಂದ ವೇದಾಂತ ಭಾಷ್ಯಗಳು ಒಳ್ಳೆ ವಿಸ್ತಾರವಾದ ಬುದ್ಧಿಯಿಂದ ವಿವರವಾಗಿ ನಿರೂಪಿಸಲ್ಪಟ್ಟಿತು, ಅಂತಹ ವ್ಯಾಸತೀರ್ಥರೆಂಬ ಮಹಾನುಭಾವರನ್ನು ನಾನು ನಮಸ್ಕರಿಸುತ್ತೇನೆ. ಏಕೆಂದರೆ ವೇದಾಂತದ ಅರ್ಥಗಳು ಚೆನ್ನಾಗಿ ನನಗೆ ತಿಳಿಯುವಂತಾಗಲಿ ಅಂತ ಸ್ತೋತ್ರವನ್ನು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ ರಘೋತ್ತಮ ತೀರ್ಥ ಶ್ರೀಪಾದಂಗಳವರು. ಹೀಗೆ ಅಂತಹ ವ್ಯಾಸರಾಜರು ಭೂಮಿಯಲ್ಲಿ ಅವತಾರವನ್ನು ಮಾಡಿ ಬ್ರಹ್ಮಣ್ಯ ತೀರ್ಥರ ಬಳಿಯಲ್ಲಿ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಅನಂತರದಲ್ಲಿ ಆರು ಷಡ್ ದರ್ಶನಗಳೇನಿದೆ ಅವುಗಳನ್ನೆಲ್ಲ ಅಧ್ಯಯನ ಮಾಡಿ ಅವುಗಳನ್ನೆಲ್ಲ ಕರಗತ ಮಾಡಿಕೊಂಡು ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ ಹಾಗೂ ತರ್ಕತಾಂಡವ ಎಂಬ ಮೂರು ಗ್ರಂಥಗಳನ್ನು ಜಗತ್ತಿಗೆ ನೀಡಿ ಪರಮ ಉಪಕಾರವನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇಂತಹ ವ್ಯಾಸರಾಜರನ್ನು ಆ ಸ್ತೋತ್ರ ಮಾಡ್ತಾ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ. ಸತ್ಯನಾಥ ತೀರ್ಥರಂತೂ ವ್ಯಾಸರಾಜೇಂದುಂ ಆಶಾಸೆ ಚಂದ್ರಿಕಾ ಯಸ್ಯ ಸಮ್ಮತ ದುರ್ವಾದಿ ಚೋರಾನ್ ವಿದ್ರಾವ್ಯ ರಕ್ಷಿತಂ ಭುವನತ್ರಯಂ ಅಂತ ಹೇಳ್ತಾ, ಹೇಗೆ ಚಂದ್ರನು ಬಂದಾಗ ಬೆಳದಿಂಗಳು ಮೂಡುತ್ತದೋ,
ಬೆಳದಿಂಗಳು ಮೂಡಿದಾಗ ಕಳ್ಳರೆಲ್ಲರೂ ಆ ಜಾಗದಿಂದ ಕಾಲ್ಕಿತ್ತು ನಾವು ಬದುಕಿದರೆ ಸಾಕು ಎಂದು ದೂರ ಹೋಗಿ ಅವಿತುಕೊಳ್ಳುತ್ತಾರೋ ಹಾಗೆ ವ್ಯಾಸರಾಜರೆಂಬ ವ್ಯಾಸರಾಜರ ಚಂದ್ರಿಕೆ ಎಂಬ ಬೆಳದಿಂಗಳು ಬಂದ ಕೂಡಲೇನೆ ಶಾಸ್ತ್ರಗಳನ್ನು ಕದ್ದ ಕಳ್ಳರು ಇನ್ನು ನಮಗೆ ಉಳಿಗಾಲವಿಲ್ಲ ಎಂದು ತಿಳಿದು ಬೇರೆ ಬೇರೆ ದಿಕ್ಕುಗಳಲ್ಲಿ ಹೋಗಿ ಮೂರು ಲೋಕಗಳನ್ನು ಕೂಡ ರಕ್ಷಣೆ ಮಾಡಿರತಕ್ಕಂಥವರಾಗಿದ್ದಾರೆ ಇಂತಹ ಚಂದ್ರಿಕಾಚಾರ್ಯರಿಗೆ ನಮಸ್ಕಾರಗಳು ಅನ್ನುವ ಅರ್ಥವನ್ನು ನಾವಿಲ್ಲಿ ಕಾಣ್ತಾ ಇರತಕ್ಕಂಥವರಾಗಿದ್ದೇವೆ ಅದರಲ್ಲೂ ವಿಶೇಷವಾಗಿ ಆ ತಾತ್ಪರ್ಯ ಚಂದ್ರಿಕಾ ಗ್ರಂಥ ಏನಿದೆ ಅದರಲ್ಲಿ ಅನೇಕ ವಿಚಾರಧಾರೆಗಳನ್ನು ನಿರೂಪಣೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ ನಿರೂಪಣೆ ಮಾಡ್ತಾ ಇರುವಾಗ ಅದ್ವೈತ ಶಾಸ್ತ್ರದಲ್ಲಿ ಮೋಕ್ಷದ ಅಭಿಲಾಷೆ ಕೂಡುವುದಿಲ್ಲ ಅನ್ನುವಾಗ ಅದರ ಬಗ್ಗೆ ಒಂದು ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನು ಕೊಡ್ತಾ ಇರತಕ್ಕಂಥವರಾಗ್ತಾರೆ ಮುಮುಕ್ಷಾಚ ನ ಪರಪಕ್ಷೇ ಯುಕ್ತ ಮೋಕ್ಷಸ್ಯ ನಿತ್ಯ ಸಿದ್ಧ ಆತ್ಮ ಮಾತ್ರತ್ವೇನ ತತ್ರ ಇಚ್ಛಾ ಅಯೋಗಾತು ಪರಮತದಲ್ಲಿ ಮೋಕ್ಷ ಹೊಂದುವ ಆಸೆ ಎಂಬುದು ಕೂಡ ಕೂಡುವುದಿಲ್ಲ ಯಾಕೆಂದರೆ ಮೋಕ್ಷ ಎಂಬುದು ನಿತ್ಯ ಸಿದ್ಧತ್ವೇನ ಅವರು ಎಲ್ಲ ಜೀವರು ಬ್ರಹ್ಮಸ್ವರೂಪ ಅಂತ ಹೇಳ್ತಾರೆ ಅಂದಮೇಲೆ ಜೀವನಿಗೆ ಬ್ರಹ್ಮಜ್ಞಾನ ಇದೆ ಎಂದು ಹೇಳುತ್ತಾರೆ ಅಂದಮೇಲೆ ಬ್ರಹ್ಮಜ್ಞಾನ ಇದೆ ಎಂದು ಹೇಳಿದ್ಮೇಲೆ ಅವನೇ ಬ್ರಹ್ಮ ಎಂದಾಗುತ್ತಾನೆ ಅವರ ಪ್ರಕಾರ ಹೀಗಿರುವಾಗ ಅವನು ನಿತ್ಯ ಸಿದ್ಧನಾಗಿದ್ದಾನೆ ಮೋಕ್ಷ ಎನ್ನುವುದು ಏನಾಯಿತು ನಿತ್ಯ ಸಿದ್ಧವಾದ ಆತ್ಮಸ್ವರೂಪ ಆಯಿತು ಯಾಕಂದರೆ ಮೋಕ್ಷವನ್ನು ಅವರು ಆತ್ಮಕ್ಕಿಂತ ಬೇರೆ ಅಂತ ಹೇಳುವುದಿಲ್ಲ ಆತ್ಮಕ್ಕಿಂತ ಬೇರೆ ಅಂತ ಹೇಳಿಬಿಟ್ರೆ ಆತ್ಮವ್ಯತಿರಿಕ್ತವಾದ ಎಲ್ಲವೂ ಮಿಥ್ಯ ಆದ್ದರಿಂದ ಮೋಕ್ಷವೂ ಮಿಥ್ಯ ಎಂದಾಗಬೇಕಾಗುತ್ತದೆ ಅದಕ್ಕೇನು ಮಾಡಬೇಕು ಮೋಕ್ಷವನ್ನು ಅವರು ಬ್ರಹ್ಮಾತಿರಿಕ್ತ ಅಂತ ಹೇಳೋಕ್ಕಾಗಲ್ಲ ಬ್ರಹ್ಮಸ್ವರೂಪ ಅಂತಲೇ ಹೇಳಬೇಕು ಆತ್ಮಸ್ವರೂಪ ಎಂದೇ ಹೇಳಬೇಕು ಆತ್ಮಸ್ವರೂಪ ಈಗಾಗಲೇ ಸಿದ್ಧಿಯಾಗಿದೆ ಸಿದ್ಧಿ ಆಗಿರುವುದರಿಂದ ಏನೆಂದರೆ ಅಂತಹ ಒಂದು ಮೋಕ್ಷವನ್ನು ಪಡೆಯಬೇಕು ಅನ್ನುವ ಆಸೆಯೇ ಕೂಡುವುದಿಲ್ಲ ಇನ್ನು ಅಲ್ಲ ಆಗಿದೆ ಆದರೂ ವೃತ್ಯುಪಲಕ್ಷಿತನಾಗಿರ್ತಕ್ಕಂಥ ಆತ್ಮ ಏನಿರ್ತಕ್ಕಂಥವನಾಗಿದ್ದಾನೆ ಅದನ್ನೇ ಇಟ್ಕೊಂಡು ನಾನು ಹೇಳ್ತೇನೆ ಅಂದರೆ ಪಶ್ಚಾದಿವ ಪೂರ್ವಮಪಿ ಸತ್ವಾಚ ಅದು ಜ್ಞಾನ ಬರುವುದಕ್ಕಿಂತ ಮೊದಲು ಕೂಡ ಉಪಲಕ್ಷಣತೆಯ ಅದು ಕಾಣ್ತಾ ಇರತಕ್ಕಂಥದ್ದಾಗುತ್ತದೆ ಆದ್ದರಿಂದ ಪರರು ಏನು ಹೇಳುತ್ತಾರೆ ಮೋಕ್ಷದ ಅಭಿಲಾಷೆ ಉಳ್ಳವನೇ ಶಾಸ್ತ್ರಕ್ಕೆ ಅಧಿಕಾರಿ ಅಂತ ಇದನ್ನು ಕೂಡಿಸಕ್ಕೆ ಬರೋದಿಲ್ಲ ಅಂತ ಉತ್ತರವನ್ನು ಕೊಡ್ತಾ ಇದ್ದಾರೆ ಮತ್ತೆ ಕಿಂಚ ಕಿಮಹಂ ಮುಕ್ತ ಸ್ಯಾಮಿತಿ ಇಚ್ಛಾ ಮುಮುಕ್ಷ ಮತ್ತು ಮೋಕ್ಷ ಎಂದರೆ ಏನು ಮುಮುಕ್ಷ ಮೋಕ್ಷವನ್ನು ಹೊಂದುವ ಬಯಕೆ ಅಂದ್ರೇನು ಅದೇನು ಸ್ವಲ್ಪ ಬಿಡಿಸಿ ಹೇಳಿ ನೋಡೋಣ ಏನು ಅದರ ಅರ್ಥ ಅನ್ನೋ ಪ್ರಶ್ನೆ ಬಂದಾಗ ನಾನು ಮುಕ್ತನಾಗಬೇಕು ಎನ್ನುವ ಇಚ್ಛೆಯೇ ಮುಮುಕ್ಷ ಅಂತಾನು ಅಥವಾ ಚಿನ್ಮಾತ್ರ ಯುಕ್ತಂ ಮುಕ್ತಂ ಸ್ಯಾತ್ ಕೇವಲ ಚಿನ್ಮಾತ್ರ ಏನಿದೆ ಅದು ಮಾತ್ರ ಮುಕ್ತವಾಗಲಿ ಎಂಬ ಅಭಿಲಾಷೆಯು ಏನದು ಮುಮುಕ್ಷ ಅಂದರೆ ಮೋಕ್ಷ ಹೊಂದುವ ಆಸೆ ಇದೇ ಮುಮುಕ್ಷ ಎಂದು ಹೇಳ್ತಾ ಇರತಕ್ಕಂಥವರಾಗುತ್ತೇವೆ ಎಂದರೆ ಇದನ್ನು ಮೋಕ್ಷ ಎಂದು ಹೇಳಲಾಗದು ಕಿಂಚ ಕಿಮಹಂ ಮುಕ್ತ ಸ್ಯಾಮಿತಿ ಇಚ್ಛಾ ಮುಮುಕ್ಷ ಚಿನ್ಮಾತ್ರಂ ಮುಕ್ತಂ ಸ್ಯಾತ್ ಇತಿವ ನಾದ್ಯಃ ತ್ವನ್ಮತೆ ಅಹಂ ಅರ್ಥಸ್ಯ ಮುಕ್ತಿ ಅನನ್ವಯಾತ್ ನಾದ್ಯಃ ಜಾತ ಇಷ್ಟೆ ಅಧಿಕಾರಿಣಃ ಪಿತುಃ ಪುತ್ರಸ್ಯ ಸ್ವಾರ್ಥತ್ವಾತು ಪುತ್ರಃ ಪೂತಾದಿಹಿ ಸ್ಯಾತ್ ಇತಿ ಇಚ್ಛಾವತ್ ಪ್ರಕೃತೆ ಚಿನ್ಮಾತ್ರಸ್ಯ ಇಚ್ಛಾ ಆಶ್ರಯ ಅಹಮರ್ಥಾರ್ಥತ್ವ ಅಭಾವೇನ ತಾದೃಶ ಇಚ್ಛಾಯಾಹ ಅದರ್ಶನೇನ ವಿಪರೀತ ಇಚ್ಛಾಯಾಹ ಏವಚ ದರ್ಶನೇನ ಜ್ಞಾನಸ್ಯ ಅನಿಷ್ಟ ಫಲತ್ವ ಆಪಾತಾತ್ ಅಂತ ಹೇಳಿ ಇಷ್ಟು ದೀರ್ಘವಾಗಿ ವಿಮರ್ಶೆ ಮಾಡಿ ಪರಮತದಲ್ಲಿ ಮೋಕ್ಷದ ಅಭಿಲಾಷೆ ಕೂಡುವುದಿಲ್ಲ ಅನ್ನೋ ತತ್ವವನ್ನು ಚಂದ್ರಿಕಾಚಾರ್ಯರು ಇಲ್ಲಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಯಾಕೆ ಅಂದರೆ ಏನಾಗಬೇಕು ಮೋಕ್ಷ ಅಂದರೆ ನಾನು ಮುಕ್ತನಾಗುತ್ತೇನೆ ಎನ್ನುವ ಇಚ್ಛೆ ನಾನು ಮುಕ್ತನಾಗ್ತೇನೆ ನಾನು ಮುಕ್ತನಾಗಬೇಕು ಈ ಸಂಸಾರದ ಜಂಜಾಟ ಎಲ್ಲ ಇರಬಾರದು ಸದ್ಯ ನನಗೆ ಮುಕ್ತಿ ಸಿಕ್ಕರೆ ಸಾಕು ಎನ್ನುವ ಹಂಬಲ ಉಳ್ಳವನೇ ಅಧಿಕಾರಿ ಎಂದು ಹೇಳಬೇಕು ಆದರೆ ಅಲ್ಲಿ ನಾನು ನಾನು ಅಂತ ಹೇಳುವ ಅಹಂ ಅರ್ಥ ಏನಿದೆ ಇದಕ್ಕೆ ಮುಕ್ತಿಯಲ್ಲಿ ಅನ್ವಯ ಇಲ್ಲ ಅಲ್ಲಿರೋದೆರಡೇ ಅಥಾಥೋ ಬ್ರಹ್ಮ ಜಿಜ್ಞಾಸ ಅಂತಿರುವುದು ಇಷ್ಟೇ ಶಬ್ದಗಳು ಇಲ್ಲಿ ಅತಃ ಅಂದರೆ ಮೋಕ್ಷರೂಪ ಫಲಸದ್ಭಾವಾತ್ ಅಂತ
ಇದಕ್ಕೆ ಅಹಂ ಅನ್ನೋ ಪ್ರತ್ಯಯ ಏನಿದೆ, ಇದರಲ್ಲಿ ಅನ್ವಯ ಏನಿದೆ, ಅನ್ವಯವನ್ನು ಕಾಣಿಸಲಿಕ್ಕೆ ಅವ್ರ ಕೈಲಿ ಆಗೋದಿಲ್ಲ, ಪ್ರತಿವಾದಿಗಳ ಕೈಲಿ ಇದು ಸಾಧ್ಯ ಇಲ್ಲ. ಆದ್ದರಿಂದ ನಾನು ಮೋಕ್ಷವನ್ನು ಹೊಂದಬೇಕು ಅಂತ ನಾನು ಅನ್ನೋದನ್ನು ಸೇರಿಸ್ಕೊಂಡು ಹೇಳಕ್ಕೆ ಬರೋದಿಲ್ಲ. ಇನ್ನು ನಾಂತ್ಯ, ಮತ್ತೆ ಇನ್ನೇನು ಹೇಳಬೇಕಂದ್ರೆ ಕೇವಲ ಚಿನ್ಮಾತ್ರನೇನಿದ್ದಾನೆ ಅವನಿಗೆ ಮುಕ್ತಿಯಾಗಲಿ. ಅವನು ಯಜ್ಞದತ್ತ ಅಂತ ಇದ್ದಾನೆ, ಅವನಲ್ಲಿ ಇರುವ ಅಹಮರ್ಥ ಮೊದಲಾದವುಗಳನ್ನೆಲ್ಲ ಬಿಟ್ಬಿಡೋಣ, ಕೇವಲ ಚಿನ್ಮಯನಾಗಿದ್ದಾನೆ ಎಂದು ಇಟ್ಕೊಳ್ಳೋಣ. ಏನಂದರೆ ಅವನಿಗೆ ಮೋಕ್ಷ ಅಂತ ಹೀಗೆ ಹೇಳೋಣ ಅಂದರೆ ಅದಕ್ಕೆ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಏನಂದರೆ ಅದಕ್ಕೆ ತಿಳಿಸ್ತಾ ಇರ್ತಕ್ಕಂಥವರಾಗ್ತಾರೆ. ಏನಂದರೆ ಸ್ವಾರಸ್ಯ ಅಂದರೆ ಮಗು ಇದೆ, ಆ ಮಗುವು ಗರ್ಭದಲ್ಲಿರುವಾಗ ಏನಾಗಿರುತ್ತದೆ ಅಂದರೆ ಗರ್ಭದಲ್ಲಿರುವಾಗ ಆ ನೀರನ್ನು ಮೂತ್ರ ಮೊದಲಾದವುಗಳನ್ನೆಲ್ಲ ಕುಡಿದಿರ್ತಕ್ಕಂಥದ್ದಾಗುತ್ತದೆ. ಆ ಏನು ಗರ್ಭದಲ್ಲಿ ಏನೊಂದು ನಾವು ಕವಚವನ್ನು ಜರಾಯು ಅನ್ನೋ ಕವಚವನ್ನು ಏನು ಕಾಣ್ತೇವೆ, ಆ ಕವಚದ ಒಳಗಡೆ ನೀರಿರುತ್ತೆ, ಆ ನೀರನ್ನೆಲ್ಲ ಹೀರಿಕೊಂಡು ಮಗು ಕುಡಿದಿರ್ತಕ್ಕಂಥದ್ದಾಗುತ್ತದೆ. ಆ ದೋಷ ಅನ್ನುವುದು ಪರಿಹಾರ ಆಗಲಿ ಅನ್ನುವುದಕ್ಕೋಸ್ಕರ ಮಗುವಿಗೆ ನಾಮಕರಣ ಎಂಬ ಸಂಸ್ಕಾರವನ್ನು ಮಾಡ್ತಾ ಇರ್ತಕ್ಕಂಥವರಾಗ್ತಾರೆ. ಇದು ನಾಮಕರಣ ಸಂಸ್ಕಾರದ ಪ್ರಧಾನವಾಗಿರ್ತಕ್ಕಂಥ ಉದ್ದೇಶ. ಅಂದರೆ ಮಗುವಿಗೆ ಇರುವ ಅಶೌಚವನ್ನು ತೊಳೆದು ಮಗುವಿಗೆ ಹೆಸರನ್ನು ಇಟ್ಟು ಮುಂದೆ ವ್ಯವಹಾರವು ಸಿದ್ಧಿಯಾಗಲಿ ಅಂತ ಏನು ಮಾಡ್ತಾರೆ, ಇದನ್ನು ನಾಮಕರಣದ ಸಂದರ್ಭ ಅಂತ ಕರೀತಾರೆ. ನಾವೇನು ಹೇಳ್ತೇವೆ ಅಂದರೆ ದೇವರನ್ನು ಕಂಡು ಅವನು ಮೋಕ್ಷಕ್ಕೆ ಹೋಗುತ್ತಾನೆ ಅಂತ ಹೇಳಬೇಕು. ದೇವರನ್ನು ಕಾಣೋದ್ರಿಂದ ಯಾರಲ್ಲಿ ವಿಶೇಷ ಬರುತ್ತೆ, ಯಾವುದೋ ಒಂದು ಬಾಳೆಹಣ್ಣಿದೆ ಅದನ್ನು ನೋಡಿದಾಗ ಯಾರಿಗೆ ವಿಶೇಷ ಬರುತ್ತೆ, ನೋಡ್ತಾ ಇರುವ ನನಗೆ ವಿಶೇಷ ಬರುತ್ತೆ ವಿನಃ ಅದನ್ನು ಯಾವನೋ ಕೈಯಲ್ಲಿಟ್ಕೊಂಡಿರೋನಿಗೆ ಹರ್ಷ ಬರುವುದಿಲ್ಲ. ಹಾಗೆ ಅಹಮರ್ಥದಿಂದ ಗೋಚರವಾಗತಕ್ಕಂಥ ಜೀವ ಏನು ಇರ್ತಕ್ಕಂಥವನಾಗಿದ್ದಾನೆ ಅವನಿಗೆ ನನಗೆ ಮೋಕ್ಷವಾಗಲಿ ಅನ್ನೋದೇನಿದೆ ಅದು ಅಲ್ಲಿ ಅನ್ವಯವನ್ನು ಹೊಂತಾ ಇರ್ತಕ್ಕಂಥದ್ದಾಗೋದಿಲ್ಲ. ಅಲ್ಲ ಕರೆಕ್ಟು, ಆ ಮೋಕ್ಷ ಹೊಂದುತ್ತಾನೆ ಅನ್ನುವ ಭಯಕ್ಕೆ ಮೋಕ್ಷ ಏನಿರುತ್ತೆ ಅದು ಜೀವನಲ್ಲೂ ಯಾವುದೇ ವೈಶಿಷ್ಟ್ಯವನ್ನು ತರುವುದಿಲ್ಲ. ಜೀವನಲ್ಲೂ ಕೂಡ ಯಾವುದೇ ವೈಶಿಷ್ಟ್ಯ ಏನಿದೆ ಆ ವೈಶಿಷ್ಟ್ಯವನ್ನು ಅದು ತರುವುದಿಲ್ಲ. ಆದರೂ ಕೂಡ ಅವ್ನು ನಾನು ಮೋಕ್ಷನಾಗಲಿ ಅಂತ ಯಾಕೆ ಇಚ್ಛೆ ಇಟ್ಕೋಬಾರ್ದು, ಯಾಕೆ ಅಂದರೆ ಈಗ ತಂದೆ ಮಗುವಿಗೆ ನಾಮಕರಣವನ್ನು ಮಾಡಬೇಕು ಅಂತ ತೊಟ್ಟಲಲ್ಲಿ ಕೂರಿಸ್ಕೋಬೇಕು, ಕೂರಿಸಿ ಮಾಡಬೇಕು. ಅದಕ್ಕಿಂತ ಮೊದಲು ತೊಡೆಯ ಮೇಲೆ ಕೂಡಿಸಿಕೊಂಡು ಏನು ಮಾಡ್ತಾನೆ, ಆ ಸಣ್ಣ ಮಗುವಿಗೆ ನಾಮಕರಣ ಮಹೋತ್ಸವವನ್ನು ಮಾಡ್ತಾ ಇರ್ತಕ್ಕಂಥವನಾಗ್ತಾನೆ. ಈ ರೀತಿ ಅವನು ಮಾಡುವಾಗ ಮಗುವಿಗೆ ಶುದ್ಧಿಯಾಗಲಿ ಅಂದ್ಬಿಟ್ಟು ತಂದೆ ಏನು ಮಾಡ್ತಾನೆ, ತಾನು ದೇವತೆಯನ್ನು ಪ್ರಾರ್ಥನೆ ಮಾಡ್ತಾನೆ. ಇಲ್ಲಿ ಕೇಳೋದು ಮಗುಗೆ ಒಳ್ಳೆಯದಾಗಲಿ ಅಂತ ತಂದೆ ಈ ಕೆಲಸ ಮಾಡ್ದ ಅಲ್ವಾ, ಮಗಳಿಗೇನು ಪುಣ್ಯ ಬಂತು? ಜಾತೇಷ್ಟಿ ಅಂದರೆ ಹುಟ್ಟಿದಾಗ ಮಾಡುವ ಯಾಗದಿಂದ ಹುಟ್ಟಿದ ಮಗುವಿಗೆ ಒಳ್ಳೆಯದಾಯಿತು ಎಲ್ಲರೂ ಹೊಗಳಿದ್ರು ಕರೆಕ್ಟು, ಆದರೆ ಮಗುವಿಗೆ ಜನ್ಮ ಕೊಟ್ಟ ತಂದೆಗೆ ಏನಾಯಿತು? ಅದಕ್ಕೆ ಅವರು ಏನು ಹೇಳ್ತಾ ಇರ್ತಕ್ಕಂಥದ್ದಾಗಬೇಕು ಅಂತಂದರೆ ಶುದ್ಧ ಚೈತನ್ಯಕ್ಕಂತೂ ಸಾಧ್ಯ ಇಲ್ಲ, ವಿಶಿಷ್ಟ ಚೈತನ್ಯಕ್ಕೂ ಸಾಧ್ಯ ಇಲ್ಲ ಅನ್ನುವಾಗ ಅಲ್ಲಿ ಹೇಳ್ತಾ ಇರ್ತಕ್ಕಂಥವರಾಗ್ತಾರೆ. ಮಗುವಿಗೆ ಆಸೆ ಇಲ್ಲದಿದ್ದರೂ ಕೂಡ ತಂದೆಗೆ ಏನು ಆಸೆ ಇದೆ ಅಂದರೆ ನನ್ನ ಮಗುವಿಗೆ ಒಳ್ಳೆಯದಾಗಲಿ, ಆದ್ದರಿಂದ ಮಗು ಅಭ್ಯಂಜನ ಸ್ನಾನವನ್ನು ಮಾಡಿಕೊಳ್ಳಲಿ ಅಂತ ಹೇಳಿ ಆಸೆ ಇರ್ತಕ್ಕಂಥದ್ದಾಗುತ್ತದೆ. ಹಾಗೆ ಇಲ್ಲೂ ಕೂಡ ಏನಾಗುತ್ತದೆ ಅಂದರೆ ಆ ಶಿಷ್ಯ ಏನು ಇರ್ತಕ್ಕಂಥವನಾಗಿದ್ದಾನೆ ಅವನಿಗೆ ಕೇವಲ ಚಿನ್ಮಾತ್ರನಾದರೆ ಅದೀಗಾಗಲೇ ಸಿದ್ಧಿಯಾಗಿದೆ, ಆದ್ದರಿಂದ ಅದನ್ನು ನೋಡುವುದರಲ್ಲಿ ಮತ್ತೆ ಇಚ್ಛೆ ಬರುವುದಿಲ್ಲ. ಇನ್ನು ಏನಾಗುತ್ತೆ, ವಿಪರೀತವಾದ ಇಚ್ಛೆನೇ ಬರುತ್ತೆ. ಆಗಲೇ ಒಂದು ಅರ್ಧ ಗಂಟೆ ನೋಡಿದ್ದೀನಲ್ವಾ, ಚೆನ್ನಾಗಿ ಗಮನಿಸಿದ್ದೀನಿ ಬಿಡು, ಮತ್ತೇನು ನೋಡೋದು ಬೇಡ ಅಂತ ತಿಳ್ಕೊಳ್ತಾ ಇರ್ತಕ್ಕಂಥವರಾಗ್ತಾರೆ. ಹೀಗಾಗಿ ವಿಪರೀತ ಇಚ್ಛಾಯಾಹಾಯೇ ವದರ್ಶನೀನ, ಮತ್ತೆ ನೋಡುವುದೇ ಬೇಡ ಅನ್ನೋ ಇಚ್ಛೆಯೂ ಬರುವುದು ಕಾಣ್ತಾ ಇದೆ. ಆದ್ದರಿಂದ ಜ್ಞಾನಸ್ಯ ಅನಿಷ್ಟ ಫಲತ್ವ ಆಪಾತಾತ್, ಆ ಜ್ಞಾನ ಏನಿದೆ ಅದು ಒಳ್ಳೆಯ ಫಲವನ್ನು ಕೊಡಲಿಲ್ಲ, ಅದು ಅನಿಷ್ಟವಾದ ಫಲವನ್ನೇ ಕೊಟ್ಟ ಹಾಗೆ ಆಯಿತು ಅಂಥೇಳಿ ಇಲ್ಲಿ ಏನು ಮಾಡಿದ್ದಾರೆ ಜಯತೀರ್ಥರು ಅಂದರೆ ವ್ಯಾಸರಾಜರು ಈ ರೀತಿಯಾಗಿ ಪರರ ಮತವನ್ನು ಇಟ್ಟುಕೊಂಡು
ಅದಕ್ಕೆ ಸರಿಯಾಗಿ ದೋಷಗಳನ್ನು ಹೇಳಿ ತಮ್ಮ ಮತವನ್ನು ಸ್ಥಾಪನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಇನ್ನೂ ಏನು ಹೇಳ್ಬೋದು, ಆ ಮಗುಗೇನು ಗೊತ್ತಿಲ್ಲದೆ ಇದ್ದರೂ ಕೂಡ ಮಗುವಿನ ತಂದೆಗೆ ಗೊತ್ತಿದೆ, ನನ್ನ ಮಗು ಒಳ್ಳೆಯದಾಗಲಿ ನನ್ನ ಮಗು ಒಳ್ಳೆಯದಾಗಲಿ ಅಂತ ಗೊತ್ತಿದೆ. ಅದಕ್ಕದು ಜಾತಕರ್ಮ ಯಾಗದಲ್ಲಿ ಕೂಡಿಕೊಂಡಿರ್ತಕ್ಕಂಥದ್ದಾಗಿದೆ. ಹಾಗೆ ಗುರುವಿಗೆ ಏನು ಆಸೆ ಇಲ್ಲದೆ ಇದ್ದರೂ ಕೂಡ ಶಿಷ್ಯರಿಗೆ ಒಳ್ಳೆಯದಾಗಲಿ ಶಿಷ್ಯರಿಗೆ ಅರ್ಥ ಆಗಲಿ ಅಂತ ಇಟ್ಕೊಂಡು ಆ ನಿಟ್ಟಿನಲ್ಲಿ ಗುರುಗಳು ಪ್ರವೃತ್ತಿ ಆಗ್ಬೋದಲ್ಲ. ಆ ರೀತಿ ಜಿಜ್ಞಾಸೆ ಬಂದು ಜ್ಞಾನ ಪಡೆದ ಅಂತ ಯಾಕೆ ಹೇಳಬಾರ್ದು ಅಂದರೆ ಅದಕ್ಕೆ ಉತ್ತರವನ್ನು ಕೊಟ್ಟು ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅಲ್ಲಾದರೆ ತಂದೆಗೂ ಮಗಂಗೂ ಕನೆಕ್ಷನ್ ಇದೆ, ನಾನು ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ, ನನ್ನ ಸಂತಾನದಿಂದ ನನ್ನ ನೇರ ರಕ್ತವನ್ನು ಹಂಚಿಕೊಂಡೇ ಹುಟ್ಟಿರ್ತಕ್ಕಂಥವ್ನು ಯಾರಾಗಿದ್ದಾನೆ, ಈ ಮಗ ಆಗಿದ್ದಾನೆ. ಅದರಿಂದ ಈ ಮಗಂಗೆ ಒಳ್ಳೆಯದಾಗಬೇಕು ಅಂತ ಮಗುವಿಗೆ ಒಳ್ಳೆಯದಾಗಲಿ ಎಂಬ ದೃಷ್ಟಿಯಿಂದ ತಂದೆ ಪ್ರವೃತ್ತಿ ಮಾಡೋದು ಕಂಡಿದೆ. ಹಾಗೆ ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ನಾವು ಬ್ರಹ್ಮ ಜಿಜ್ಞಾಸೆ ಮಾಡ್ತೀವಿ ಅಂತ ಹೇಳೋಣ ಅಂದರೆ ಹಾಗೆ ಹೇಳಕ್ಕೆ ಬರಲ್ಲ. ಯಾಕೆ ಅಂದರೆ ಅನಾಯಾಸದಿಂದ ಸಾಧ್ಯವಾಗತಕ್ಕಂಥ ಕ್ರಿಯೆ ಅಲ್ಲ ಇದು. ಇದಕ್ಕಾಗಿ 16 ವರ್ಷ ತಪಸ್ಸನ್ನು ಮಾಡಿ ಏನು ಮಾಡಬೇಕು, ಜ್ಞಾನವನ್ನು ಪಡೆಯುತ್ತಾ ಇರತಕ್ಕಂಥದ್ದಾಗಬೇಕು. ಆದ್ದರಿಂದ ಉಳಿದವರೇನು ವಾದ ಮಾಡ್ತಾರೆ ಅದು ಸರಿಯಲ್ಲ. ಮೋಕ್ಷದ ಅಭಿಲಾಷೆ ಈಗಾಗಲೇ ಸಿದ್ಧಿಯಾಗಿಂದ ಯಾಕೆ ಒಪ್ಪಬೇಕು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲೇ ಉತ್ತರ ಕೊಟ್ಟಿದ್ದಾರೆ, ಇನ್ನೆಲ್ಲೂ ಉತ್ತರ ಸರಿಯಾದ್ದು ಸಿಗ್ತಾ ಇಲ್ಲ ಅಂತ ವ್ಯಾಸರಾಜರು ಅದನ್ನು ಸಮರ್ಥನೆ ಮಾಡ್ತಾ ತಿಳಿಸಿ ಹೇಳ್ತಕ್ಕಂಥವರಾಗಿದ್ದಾರೆ. ಅವನಿಗೆ ಮೋಕ್ಷದ ಬಯಕೆ ಇರುತ್ತದೆ, ಮೋಕ್ಷದ ಬಯಕೆ ಇರುವುದರಿಂದ ಅವನು ಸತ್ಕರ್ಮವನ್ನು ಮಾಡುತ್ತಾನೆ, ಜ್ಞಾನಿಯಾದವನು ಮಾಡುತ್ತಾನೆ ಅಂತ ಉಲ್ಲೇಖವನ್ನು ಕೊಟ್ಟು ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ನಾವುಗಳೆಲ್ಲರೂ ಕೂಡ ವಿಶೇಷವಾಗಿ ಇಂಥ ಒಂದು ವ್ಯಾಸರಾಜರ ಚರಿತ್ರೆಯನ್ನು ಅವಲೋಕನ ಮಾಡುವ ದೊಡ್ಡ ಭಾಗ್ಯವನ್ನು ನಾವು ಪಡೆದಿದ್ದೇವೆ. ಇದರಿಂದ ಪರಮಾತ್ಮ ಎಲ್ಲ ವಿಧವಾದ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಂ ಅಹಂ ತೇನ ಪ್ರಿಯತಾಂ ಕಮಲಾಲಯ. ಇಂಥ ಪ್ರವಚನವನ್ನು ನಿಷ್ಕಲ್ಮಶವಾದ ಮನಸ್ಸಿನಿಂದ ಸಮಾಜಕ್ಕೆ ಒಳ್ಳೆಯದಾಗಲಿ ಎಂಬ ದೃಷ್ಟಿಯಿಂದ ಇವರೇನು ಇದನ್ನು ಮಾಡಿದ್ದಾರೆ ಇವರಿಗೆ ನನ್ನ ಅನಂತಾನಂತ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ವರುತು ಶ್ರೀಕೃಷ್ಣಾರ್ಪಣಮಸ್ತು. ಇಂತಹ ಪ್ರವಚನವನ್ನು ಆಯೋಜಿಸಿದ ನಾಗೂರು ಶ್ರೀನಿವಾಸರಾಯರಿಗೆ ನನ್ನ ಅನಂತ ಅನಂತ ಅಭಿನಂದನೆಗಳು.